ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾನು ಸ್ತೋತ್ರ ಮಾಡ್ತೀನಿ. ಯೇಸು ಕ್ರಿಸ್ತನಲ್ಲಿ ಕೂಡಿ ಬಂದಿರುವ ನಮ್ಮ ಸಹೋದರ ಸಹೋದರಿಗೂ ನಾನು ಸ್ತೋತ್ರ ಮಾಡ್ತೀನಿ. ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡಂದ್ರೆ, ನಾನು ಪಾಠಕ್ಕಂತ ಆರಿಸಿಕೊಂಡಿರುವ ವಚನ ಲೂಕಾ 6:36 ವಚನ. ಅದು ಒಂದು 2 ನಿಮಿಷ ಬಿಟ್ಟು ನೋಡಂದ್ರೆ, ಅದಕ್ಕೆ ಮುಂಚೆ 2 ಮಾತು ಮಾತಾಡ್ತೀನಿ. ಏನಪ್ಪ ಆ 2 ಮಾತು ಅಂದರೆ, ತಂದೆಯಾದ ದೇವರು ತನ್ನ ಕುಮಾರನ ರಕ್ತದಿಂದ ಪರ್ಚೇಸ್ ಮಾಡಿದ ಈ ಪ್ರೀತಿಯ ಮಕ್ಕಳಿಗೆ ನಾನು ನನ್ನ ಸಹೋದರಗಳ ಥರ ಇದರಲ್ಲಿರೋ ವಚನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೆಸೆಂಟೇಷನ್ ಮಾಡೋಕ್ಕೆ ನನಗೆ ಅಷ್ಟೊಂದು ಯೋಗ್ಯತೆ ಇಲ್ಲ ರೀ. ಆದರೂ ಸಹ ನಮ್ಮ ಸಭೆ ಹಿರಿಯರಾದಂಥ ಕೃಷ್ಣಪರಣ್ಣ ಮತ್ತು ರಾಜು ಬ್ರದರ್ ಆ 350 ಜನನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಬೆಂಗಳೂರಿನಲ್ಲಿ. ಅವರು ಹೇಳೋಗ ಪಾಠ ಕೇಳಿ ನಾನು ಸಹ ಸ್ವಲ್ಪ ಕಲ್ತ್ಕೊಂಡು ನನ್ನ ಅನುಭವದಲ್ಲಿ ಆಗಿರೋಂಥ ಈ ವಚನಗಳನ್ನ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ನಿಮ್ಮ ಹತ್ರ ಹಂಚ್ಕೊತೀನಿ ರೀ. ಅದರಲ್ಲಿ ಖಂಡಿತ ತಪ್ಪಿದ್ರೆ ದೇವ್ರು ಕ್ಷಮಿಸಲಿ, ನೀವು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಈಗ ನಾನು ನಿಮಗೊಂದು ಮಾತು ಕೇಳ್ತೀನಿ ರೀ, ನೀವು ಹೇಳ್ರಿ. ಒಂದು ವಚನ ಓದ್ಬಿಟ್ಟು ನಿಮಗೆ ಕೇಳ್ತೀನಿ, ನೀವು ಹೇಳ್ರಿ. ಎಫೆಸ 4:4-6 ಓದು. ಈ ಮಾತಿನಲ್ಲಿ ಸ್ವಾಮಿ ನಮ್ಗೆ ಹೇಳ್ತಾರೆ, ನೀವೆಲ್ಲರೂ ನನ್ನ ಕುಮಾರನ ರಕ್ತದಿಂದ ಪರ್ಚೇಸ್ ಮಾಡಿದ್ದೀನಿ, ನನ್ನ ಕುಮಾರನ ಶರೀರದಲ್ಲಿ ಅಂಗಗಳು ಹೆಂಗೆಂಗೆ ಒಂದೊಂದು ರೀತಿ ಇದೆಯೋ ಅದಕ್ಕೆಲ್ಲ ಒಂದೇ ಕೆಲಸ ಇರೋದು. ಕಣ್ಣು ಮಾಡೋ ಕೆಲಸ ಕಿವಿ ಮಾಡಲ್ಲ, ಕಿವಿ ಕೆಲಸ ಬಾಯಿ ಮಾಡಲ್ಲ, ಬಾಯಿ ಕೆಲಸ ಕಾಲು ಮಾಡಲ್ಲ. ಆ ರೀತಿ ಇಲ್ಲಿ ಕೂತ್ಕೊಂಡಿರುವ ಪ್ರತಿ ಒಬ್ಬ ದೇವರಾದ ದೇವರ ಪ್ರಿಯರಾದ ಮಕ್ಕಳ ಹತ್ರ ದೇವರು ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾರ್ರಿ, ಎಲ್ಲರ ಮುಖಾಂತರ ಕಾರ್ಯ ನಡೆಸ್ತಾರೆ. ಅದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು. ನಾನು ಇದರಲ್ಲಿ ತಿಳ್ಕೊಂಡು ಬಹಳ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿ ಹಾ ಅಂದ್ರೆ ಏನು ದೊಡ್ಡದಿಲ್ಲ ರೀ. ಅವ್ರಿಗೆ ದೇವ್ರು ಕೊಟ್ಟಿದ್ದಂಥ ಪರಿಶುದ್ಧಾತ್ಮ, ಅವರಿಗೆ ದೇವ್ರು ಕೊಟ್ಟಿದ್ದಂಥ ಕೃಪೆ, ಮಾತಾಡಲಿ, ತಪ್ಪೇನಿಲ್ಲ. ಆದರೆ ಒಬ್ಬ ಬಲಹೀನನು ನಿಮ್ಮ ರೀತಿ ಬೆಳಿದೇ ಇಲ್ದವನು ಅಕಸ್ಮಾತ್ರ ದೇವ್ರ ಮಕ್ಕಳ ಮುಂದೆ 2 ಮಾತಾಡುವಾಗ ಅದ್ರಲ್ಲಿ ತಪ್ಪಿದ್ರೆ ನೀವು ಕ್ಷಮಿಸಲೇಬೇಕು, ಯಾಕೆಂದ್ರೆ ನಿಮ್ಮಲ್ಲಿ ದೇವರು ವಾಸ ಮಾಡ್ತಾರೆ. ನೀವು ಒಂದು ವೇಳೆ ಇದರಲ್ಲಿರೋದೆಲ್ಲ ಕಲ್ತ್ಬಿಟ್ಟು ಚೆನ್ನಾಗಿ ಓಟ ಓಡಿ ಮುಗಿಸಿದ್ರೆ ನೀವು ಯಾರು ಮಕ್ಕಳಾಗ್ತಿದ್ರಿ? ದೇವ್ರ ಮಕ್ಕಳಾದಾಗ 144,000 ಜನ ಸಭೆಯಲ್ಲಿ ನೀವೊಬ್ರು ಆದಾಗ ನಿಮ್ಗೆ ಎಂತ ಜೀವ ಕೊಡ್ತಾರೆ ದೇವರು? ಅಮರತ್ವ ಜೀವ ಪಡೆಯೋರಾದ ನೀವು ಅವಾಗ ನಿಮ್ಗೆ ಸಾವಿರ್ತಿದ? ಸಾವೇ ಇಲ್ದಿರಂತ ಜೀವ ಪಡೆದಿರೋ ನೀವು ದೇವ್ರುಗಳು. ನೀವು ದೇವ್ರುಗಳಾಗೋರು ಇವತ್ತು ದೇವರಲ್ಲಿರಂತ ಗುಣ ಸ್ವಭಾವ ನಡೆ ನುಡಿ ನಮ್ಮಲ್ಲಿ ಇಲ್ದೆ, ಇದು ನಾನು 10,000 ಪಾಠ ಮಾಡಲಿ, ಹತ್ರ 10,000 ಪಾಠ ನಾನು ಕೇಳಲಿ, ನನಗೂ ದೇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಆದ್ದರಿಂದ ದೇವ್ರು ಅವರವರ ಶಕ್ತಿಗನುಸಾರವಾಗಿ ಏನು ಕೃಪೆ ತೋರಿಸಿದ್ದಾರೋ ಅದರಲ್ಲಿ ನಾವು ತೃಪ್ತಿ ಪಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡೋರನ್ನ ನೋಡಿ ಅಪ್ಪ ಇವ್ರು ನಮ್ಗಿಂತ ಶ್ರೇಷ್ಠರಯ್ಯ, ಇವ್ರು ದೇವ್ರ ಪರಿಶುದ್ಧಾತ್ಮದಿಂದ ಪಡೆದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಖಂಡಿತ ನನ್ನ ಯೋಗ್ಯತೆ ಅಷ್ಟೊಂದು ಮಾಡೋಕ್ಕಾಗ್ತಾ ಇಲ್ಲ, ನನ್ಗಿಂತ ಶ್ರೇಷ್ಠರಪ್ಪ ಅಂತ ತಿಳ್ಕೊಂಡು ನಾವು ಅವ್ರ ಮಾತಿಗೆ ವಿಧೇಯರಾಗಿ ನಡೆಯದೆ ದೇವ್ರಿಗೆ ಇಷ್ಟ. ಇದನ್ನು 2 ಮಾತು ಹೇಳಿದೆ. ಇದರಲ್ಲಿ ಏನನ್ನ ತಪ್ಪಿದೆ ಕ್ಷಮಿಸ್ರಿ. ಇವಾಗ ಸೀದಾ ಪಾಠಕ್ಕೆ ಹೋಗೋಣ. ಒಂದ್ಸಲ ಲೂಕಾ 6:36 ಓದಪ್ಪ.
ಡಾಕ್ಟರ್ ಮಗ ಏನಾಗೋದಕ್ಕೆ ಇಷ್ಟ ಬೀಳ್ತಾನೆ? ಪೊಲೀಸ್ ಆಫೀಸರ್ ಮಗ ಏನಾಗಬೇಕಂತ ಇಷ್ಟ ಬೀಳ್ತಾರೆ? ಆ ರೀತಿ ಒಬ್ಬೊಬ್ಬರು ಮಕ್ಕಳು ತನ್ನ ತಂದೆಕ್ಕಿಂತ ಹೆಚ್ಚಾಗಿ ನಡೀಬೇಕಂತಾರೆ, ಅಟ್ಲೀಸ್ಟ್ ನಮ್ಮ ತಂದೆ ಥರ ನಾನು ಆಗಬೇಕು ಅಂತಾರೆ. ಈ ಮಾತಿನಲ್ಲಿ ದೇವರು ನಮಗೆ ತಿಳಿಸ್ತಾರೆ, ನಿಮ್ಮ ತಂದೆ ನೀವು ಊಟ ಓಡಿ ಮುಗಿಸಿ ದೇವ್ರ ಮಕ್ಕಳಾಗಿ ನಿತ್ಯ ಜೀವ ಪಡೆದು ದೇವ್ರುಗಳಾಗುವಂತ ನಿಮಗೆ ದೇವ್ರು ಹೇಳ್ತಾರೆ, ನೀವು ನಿಮ್ಮ ತಂದೆ ಕರುಣೆ ಉಳ್ಳವರಾಗಿರೋ ಪ್ರಕಾರ, ನಿಮ್ಮ ತಂದೆ ನಮ್ಮನ್ನು ಕ್ಷಮಿಸಿದ ಪ್ರಕಾರ, ನಿಮ್ಮ ತಂದೆ ನಮ್ಮನ್ನು ಪ್ರೀತಿಸಿದ ಪ್ರಕಾರ ಅವ್ರ ಮಕ್ಕಳು ಏನಾಗಬೇಕು? ಅದೇ ರೀತಿ ಕರುಣೆ ಉಳ್ಳವರಾಗಿರ್ಬೇಕು, ಕ್ಷಮಿಸೋರಾಗಿರ್ಬೇಕು, ಪ್ರೀತಿಸೋರಾಗಿರ್ಬೇಕು. ಇದು ದೇವ್ರ ಮಕ್ಕಳಲ್ಲಿ ದೇವರಾಗಂತ ಜನಗಳ ಹತ್ರ ಮಾತ್ರ ಈ ಲಕ್ಷಣಗಳಿರ್ತದೆ. ಆದ್ದರಿಂದ ದೇವ್ರು ಹೇಳ್ತಾರೆ, ನೀವು ದೇವರುಗಳು, ನೀವು ದೇವರುಗಳು. ಕೀರ್ತನೆ 82:6 ಒಂದು ಮಾತು ಹೇಳ್ತಾರೆ ನೋಡ್ರಿ, ನೀವು ದೇವರುಗಳು ಎಲ್ಲರೂ ಪರಾತ್ಮನ ಮಕ್ಕಳು ಎಂದು ನಾನು ಹೇಳಿದೆನು. ಹಂಗೆ ಇಲ್ಲಿ ಕುಂತಿರೋರೆಲ್ಲ ದೇವ್ರ ಮಕ್ಕಳ್ರಿ, ದೇವ್ರುಗಳ್ರಿ. ಆದ್ದರಿಂದ ನಮ್ಗೆ ಇಂಥ ಗುಣ ಸ್ವಭಾವ ನಮ್ಮಲ್ಲಿ ಇರ್ಬೇಕು. ಯಾಕಂದ್ರೆ ನಮ್ಮ ತಂದೆ ಇರಂಥದ್ದು, ಅವ್ರ ಮಗನಾದಂತ ನಮ್ಮ ರಕ್ಷಕರಾದ ಯೇಸು ಸ್ವಾಮಿಯಲ್ಲಿ ಇದ್ದಂಥ ಗುಣಲಕ್ಷಣಗಳು ನಾವು ಕೂಡ ಧರಿಸ್ಕೊಂಡು ಇಂಥ ವಿಷಯಗಳನ್ನ ನಾವು ಕೈಗೊಂಡು ನಡೆಯೋದಾದ್ರೆ ಖಂಡಿತ ನಾವು ದೇವ್ರ ಮಕ್ಕಳಾಗ್ತೀವಿ. ಈಗ ನಾನು ನಿಮ್ಗೊಂದು ಮಾತು ಕೇಳ್ತೀನಿ, ಒಂದು ವೇಳೆ ದೇವ್ರ ಮಾತು ಕೇಳ್ದೆ ಈ ರೀತಿ ನಡೀದೆ ನಾವು ದೇವ್ರ ಕೋಪಕ್ಕೆ ಗುರಿಯಾದ್ರೆ ದೇವ್ರೇನ್ ಮಾಡ್ತಾರೆ? ಸರಿ, ದೇವ್ರ ಮಾತನ್ನ ಕೇಳಿ ಅದರಂತೆ ನಡೀಲಿಲ್ಲ ಅಂದ್ರೆ ದೇವ್ರಂತವ್ರಿಗೆ ಕರುಣೆ ತೋರಿಸಲ್ಲ ಅನ್ನೋದಕ್ಕೆ ಒಂದು ಮಾತು ಯಾವ್ದಪ್ಪ ಅಂದ್ರೆ 1 ಸಾಮುವೇಲ್ 15:1-3. ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳಿಸಿದನಲ್ಲ, ಆತನು ಈಗ ಹೇಳುವುದನ್ನು ಕೇಳು, ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಖ್ಯರು ಅವರು ವಿರೋಧವಾಗಿ ನಿಂತು ತೊಂದರೆ ಪಡುತ್ತಿದ್ದರಿಂದ ನಾನು ಅವರಿಗೆ ಮುಯ್ಯಿ ತಿರಿಸಿದೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಇಲ್ಲಿ ಕುಂತಿರುವ ಪ್ರತಿ ಒಬ್ಬರು ರಾಜವಂಶಸ್ಥರಾದ ಯಾಜಕರಾದರು, ಮುಂದೆ ರಾಜರುಗಳಾದರು. ಯೇಸು ಸ್ವಾಮಿ ರಾಜಾತಿ ರಾಜ, ಅವ್ರು ತಮ್ಮದಿರು ಸಹೋದರಿಗಳೆಲ್ಲ ರಾಜರಾಗೋರು. ಅಂತ ಮಕ್ಕಳಿಗೆ ಹೇಳ್ತಾರೆ, ಸ್ವಾಮಿ ನಿನ್ನ ನಾನು ಅಲ್ಲಿ ಸಿಂಹಾಸನದಲ್ಲಿ ಕುತ್ಕೊಂಡು ಈ ಲೋಕಕ್ಕೆ ನೀವು ನ್ಯಾಯ ತೀರಿಸ್ರಿ ಅಂತ ನಾನು ನಿಮ್ಮ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮಲ್ಲಿ ನಾನು ಏನು ಎದುರು ನೋಡ್ತೀನಿ ಅಂದರೆ, ಇಲ್ಲಿರೋಂಥ ಮಕ್ಕಳು ಈ ಲೋಕ ಬಿಟ್ಟು ಪರಮಕಾನಾನ್ ಪರಲೋಕಕ್ಕೆ ಹೋಗಿ ಸೇರೋಗ ಅಂಥ ಮಕ್ಕಳಿಗೆ ಯಾರನ್ನ ಅಡ್ಡಿ ಮಾಡೋದಾದರೆ ಅಂಥ ಮಕ್ಕಳು ಈ ಮೂರು ಮಾತನ್ನ ಕೇಳದೆ ಇಂಥ ಕೆಲಸ ಏನಾನ ಇಲ್ಲಿ ಕುತ್ಕೊಂಡಿರೋ ಮಕ್ಕಳಿಗೆ ಅಡ್ಡಿ ಮಾಡೋರು ಯಾರಾನ ನನ್ನಂತೋನು? ಆದರೆ ಹೇಳ್ತಾರೆ, ಸ್ವಾಮಿ ನೋಡು, ನೀನು ಹೋಗಿ ನನ್ನ ಮಕ್ಕಳು ಐಗುಪ್ತ ದೇಶದಿಂದ ನಾನು ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಸೇರಿಸೋಗ ದಾರಿಯಲ್ಲಿ ಬಳಲಿ ನೊಂದಿ ಸುಸ್ತಾಗಿರೋರು, ಸ್ವಲ್ಪ ನಮ್ಮ ಸಹೋದರುಗಳ ಥರ ಶಕ್ತಿ ಇಲ್ದವರು, ಒಂಚೂರು ಹಂಗೇನೋ ಆಯಾಸದಿಂದ ಕುತ್ಕೊಂಡವ್ರಿಗೆ ಅಮಿಲೇಖರು ಆ ಬಲಹೀನರಿಗೆ ಬಂದು ಹಿಂಸೆ ಪಡಿಸೋದಂತೆ. ಅಂಥವ್ರಿಗೆ ದೇವ್ರು ಹೇಳ್ತಾರೆ, ಹೋಗು ನನ್ನ ಮಕ್ಕಳು ಹೋಗೋ ದಾರಿನಲ್ಲಿ ಇವ್ರು ಹಿಂಸೆ ಪಡಿಸಿದರೆ ನೀನು ಹೋಗಿ ಅವ್ರನ್ನ ಮಕ್ಕಳು ಮರಿ ಹೆಂಡ್ರು ಏನು ನೋಡದೆ ಕನಿಕರ ಇಲ್ಲದೆ ಕೊಂದಾಕು ಅಂತ. ಈ ರೀತಿ ನಮ್ಮಲ್ಲೂ ಕೂಡ ನಮ್ಮ ಸಹೋದರ ಅಥವಾ ನಮ್ಮ ಸಹೋದರಿಗಳಿಗೆ ಏನಾದರೂ ಕಾರಣಾಂತರದಿಂದ ಸ್ವಲ್ಪ ಬಲಹೀನರಾಗಿದ್ದರೆ ಅವ್ರನ್ನ ಬಲಪಡಿಸಿ ಪ್ರೀತಿಸಿ ಕ್ಷಮಿಸಿ
ಕರುಣಿಸಿ ನಮ್ಮ ಜೊತೆಯಲ್ಲಿ ನಡೆಸಿ ಆ ತಂದೆ ಹತ್ರ ಸೇರಿಸಬೇಕಾಗಿದೆ ಹೊರತು ನಾವು ಅವರಿಗೆ ಯಾವ ರೀತಿ ನ್ಯಾಯ ತೀರ್ಪು ಮಾಡೋಕ್ಕೆ ನಮಗೆ ದೇವರು ಯಾವ ಅಧಿಕಾರನೂ ಕೊಟ್ಟಿಲ್ಲ. ನಮ್ಗೆ ಅಧಿಕಾರ ಕೊಟ್ಟಿರೋದು ಒಂದೇ, ನೀನು ಅವನ್ನ ಪ್ರೀತಿಸು, ಕರುಣಿಸು, ಕ್ಷಮಿಸು ಇಷ್ಟೇ. ಅವನು ಏನಾದರೂ ಮಾಡಿದ್ರೆ ಅದನ್ನು ನಾನು ನ್ಯಾಯ ಕೇಳೋದು, ಅದಕ್ಕೆ ನಾನು ತೀರ್ಪು ಮಾಡಿದೆ. ನಿನಗದೇ ಅಧಿಕಾರ ಕೊಟ್ಟಿಲ್ಲ, ನಿನಗೆ ಅಧಿಕಾರ ಕೊಟ್ಟಿರೋದು ಏನಂತ ತಿಳ್ಕೊಂಡು ಆ ರೀತಿ ನಡಿ ಅಂತಾರೆ. ಇವತ್ತು ನಮ್ಮ ಸಹೋದರುಗಳು ಇದನ್ನೆಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಂತ ನಡೀತಾ ಇದ್ದಾರೆ. ದೇವರ ಆಶೀರ್ವಾದ. ಒಂದು ವೇಳೆ ನಾವು ಸಹ ನಮ್ಮ ಕಾಲದಲ್ಲಿ ಕರುಣೆ ತೋರಿಸ್ಬೇಕಂದ್ರೆ ನಾವು ಯಾರಿಗೆ ಯಾವಾಗ ಕರುಣೆ ತೋರಿಸ್ಬೇಕಂದ್ರೆ ಯಾಕಂದ್ರೆ ನಮ್ಮ ತಂದೆ ಹೇಳಿದ್ದಾರೆ ನಾನು ಕರುಣೆ ಉಳ್ಳವರಾಗಿರೋ ಪ್ರಕಾರ ನೀವು ಕರುಣೆ ಉಳ್ಳವರಾಗಿದೆ ಅಂತಾರೆ. ನಾವೆಲ್ಲರೂ ಯಾವಾಗ ಯಾರಿಗೆ ಕರುಣೆ ತೋರಿಸ್ಬೇಕು? ಯಾರು ಹೇಳಿದ್ದು? ನಿನ್ನೆ ನಾವು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದ್ವಿ, ಹೊಸದಾಗಿ ಹೊಸ ಮುಖಗಳು ನೋಡ್ತಾ ಇದ್ವಿ, ಅಶೋಕಣ್ಣನವ್ರನ್ನ ಮತ್ತೆ ಕೃಣಾಳಣ್ಣವ್ರನ್ನ ನೋಡಿದಾಗ ಯೇಸು ಕ್ರಿಸ್ತನಲ್ಲಿ ಕೇಳಿ ನಂಬಿ ವಿಶ್ವಾಸಿಸಿ ಅವ್ರ ಮನೆಯಲ್ಲಿ ಮಾಡಿದಂತ ಆ ಪ್ರೀತಿ, ಆ ಕರುಣೆ, ಅವ್ರು ತೋರಿಸಿದಂಥ ಆ ಪ್ರೀತಿ ಫಲಗಳು, ಅವ್ರು ಮಾಡಿದಂಥ ಉಪಕಾರ ನಮ್ಮ ಮನಸ್ಸಿಗೆ ದೂರದಿಂದ ಬಂದವ್ರಿಗೆ, ಸ್ವಾಮಿ ನಮ್ಮ ಯೋಗ್ಯತೆಗೆ ಈ ರೀತಿ ಮಾಡೋಕ್ಕೆ ನಮ್ಗೆ ಆಗ್ತಾ ಇಲ್ಲ, ಬರೀ ನಾವು ಕೇಳೋರಾಗ್ತಾ ಇದ್ದೀವಿ, ಆದರೆ ಇವಾಗ ನೋಡ್ತಾ ಇದ್ದೀವಿ ಅಣ್ಣಂದಿರ ಮನೆಯಲ್ಲಿ, ನೋಡ್ತಾ ಇದ್ದೀವಿ ಅಣ್ಣಂದಿನ ಕ್ರಿಯೆಗಳು, ನೋಡ್ತಾ ಇದ್ದೀವಿ ಅವ್ರು ಕೊಡ್ತಿರೋಂಥ ಒಳ್ಳೆ ಫಲಗಳು. ಇಲ್ಲಿ ನಮ್ಮನ್ನ ಅಂಥ ದೊಡ್ಡವ್ರ ಜೊತೆ ನಮ್ಮನ್ನ ಪಾಲುಗಾರಾಗಿ ಮಾಡಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ. ಅಪ್ಪ ನೀವು ನಿಮ್ಮನ್ನ ಪ್ರೀತಿಸಿ ನಿಮ್ಮ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯೋರಿಗೆ ನೀವು ಮಾಡಿರೋ ಎಲ್ಲ ಉಪಕಾರಗಳನ್ನ ಅವರು ನಮಗೆಲ್ಲ ಹಂಚ್ಕೊಂಡು, ಇದು ನಿಮ್ಮನೆ, ಇದು ನಿಮ್ಮ ಜಾಗ, ನೀವು ಇಷ್ಟ ಬಂದಂಗೆ ನಡ್ಕೊಳ್ರಿ ಅಂದಾಗ ಸ್ವಾಮಿ ಹೇಳ್ತಾರೆ, ಏನಪ್ಪಾ ನನ್ನ ಮಾತು ಕೇಳ್ಬಿಟ್ಟು ನೀವು ಒಂದು ಗ್ಲಾಸ್ ನೀರು ಕೊಟ್ಟರು ತಕ್ಕ ಫಲ ಪಡಿತೀರಾ ಅಂದಾಗ ಇಂಥ ಕೆಲಸ ಮಾಡಿದವರು. ಅವಾಗ ನಾವು ಅನ್ಕೊಂಬೇಕು ಇವ್ರು ನಮ್ಗಿಂತ ಶ್ರೇಷ್ಠರು, ಇವ್ರು ನಮ್ಗಿಂತ ಶ್ರೇಷ್ಠರು, ದೇವರಿಂದ ಬರ್ದೇ ಇರೋದು ಅವ್ರು ಏನು, ಅವ್ರ ಹತ್ರ ಏನೂ ಇಲ್ಲ, ಎಲ್ಲ ದೇವರಿಂದ ಬಂದಿದೆ, ಅವ್ರು ಪಡೆದಿದ್ದಾರೆ, ಅದನ್ನು ತಾವು ಅನುಭವಿಸ್ತಾ ದೇವ್ರ ಚಿತ್ತಕ್ಕನುಸಾರವಾಗಿ ಯಾರೆಲ್ಲ ನಡೀತಾರೋ ಅವ್ರಿಗೂ ಸಹ ಅನಿಸ್ತಾ ಇದ್ದಾರೆ. ಅವ್ರಿಗೋಸ್ಕರ ನನ್ನ ಈ ದಿನ ಪಾಠದಲ್ಲಿ ಆ ಎರಡು ಕುಟುಂಬಕ್ಕೂ ಮತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಸಹೋದರ ಸಹೋದರಿಗೂ ನನ್ನ ಪ್ರಾರ್ಥನೆ ನೆನೆಸ್ಕೊಳ್ತೀನಿ. ಯಾಕಂದರೆ ಅಂಥ ಮಕ್ಕಳಿಗೆ, ಅಂಥ ಕರುಣೆ ತೋರಿಸೋರಿಗೆ, ಅಂಥ ಪ್ರೀತಿಯಿಂದ ನಡ್ಕೊಳೋರಿಗೆ, ಅಂಥ ಒಳ್ಳೆ ಫಲಗಳು ಕೊಡೋರಿಗೆ ಸ್ವಾಮಿ ಮುಂದೆ ಏನು ಹೇಳಿದ್ದಾರೆ ವಚನದಲ್ಲಿ ನೋಡಲ್ರಿ. ಸ್ವಾಮಿ ಹೇಳ್ತಾರೆ ನೀವು ಯಾರಿಗೆ ಕರುಣೆ ತೋರಿಸ್ಬೇಕಂದ್ರೆ, ಜ್ಞಾನೋತಿ 21:13 ವಚನ ಓದಿ. ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡೋದು ಅಂತಾರೆ? ಯಾವ ಬಡವನ ಬಗ್ಗೆ ಮಾತಾಡ್ತಾ ಇದ್ದಾರೆ? ಲೋಕದಲ್ಲಿ ಯಾರೋ ಬಡವನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿ ಒಬ್ಬರು ತನ್ನ ಕೆಲಸ ಕಾರ್ಯನ ಸೈಡಲ್ಲಿಟ್ಟು ತನ್ನ ಜೀವನದಲ್ಲಿ ಗಂಜಿ ಬಟ್ಟೆಗೊಂಚೂರು ಸಂಪಾದನೆ ಮಾಡಿಕೊಂಡು ಯಾವಾಗಲೂ ದೇವ್ರ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಒಂದು ಆತ್ಮಿಕವಾದ ಬಡವರಿಗೆ ನಾವು ಕರುಣೆ ತೋರಿಸ್ತೀವಿ. ಅಂತ ಬಡವರು ಬಾಯಿ ಬಿಟ್ಟು ಯಾವತ್ತೂ ಕೇಳಲ್ಲರೆ ಅವ್ರನ್ನ ನಾವು ಜ್ಞಾಪಕ ಮಾಡ್ಕೊಂಡು, ಅವ್ರು ಯಾರು ಅಂದ್ರೆ ನಮಗೆ ಇಂಥ ಸಹೋದರಿಗೆ ಸುವಾರ್ತೆ ಸಾರಿ ಇಂಥ ಮನೆಗಳಲ್ಲಿ ಪಾಲುಗಾರನ್ನಾಗಿ ಮಾಡಿ ಅವ್ರ ಕಡೆಯಿಂದ ಎಲ್ಲ ಉಪಚಾರ ಪಡಿಸಿ ಅವ್ರನ್ನು ನಮ್ಮನ್ನು ದೇವ್ರ ಚಿತ್ತಕ್ಕನುಸಾಗಿ ನಡೆಸ್ತಿರುವಂತ ದೇವರ ಸುವಾರ್ತಕರು ಆ ಬಡವರು. ಅವರು ಹೆಚ್ಚಾಗಿ ಕೆಲಸ ಕಾರ್ಯನ ಬಿಟ್ಟು ಈ ಲೋಕನ ಬಿಟ್ಟು ತನ್ನ ಕುಟುಂಬನ ಬಿಟ್ಟು ದೇವ್ರು 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 ಅನ್ಕೊಂಡು ದೇವ್ರ ಮಕ್ಕಳಾಗ್ತಾ ನಮ್ಮನ್ನು ಅವ್ರ ದಾರಿಯಲ್ಲಿ ನಡೆಸುವಾಗ
ಅಂತ ಬಡವನ ಮೊರೆ, ಅವನ ಮೊರೆನೇ ಇಟ್ಟಿಲ್ಲ ಇನ್ನ. ಅವನ್ ಏನ್ ಅಗತ್ಯ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ದೇವ್ರು ಹೇಳ್ತಾರೆ ಗಲಾತ್ಯ 6:6 10 ಓದ್ಬಿಟ್ಟು 6 ಓದಪ್ಪ. 6:10 ಗಲಾತ್ಯ 6:10 ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನ ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಅಶೋಕಣ್ಣವರು ಹೇಳಿದ್ರು, ನಾವು ಯಾರಿಗೆ ಕರುಣೆ ತೋರಿಸ್ಬೇಕ್ರಿ ಅಂದಾಗ ಅವ್ರ ಬಾಯಿನಲ್ಲಿ ಬಂದಿದ್ದು ಎಲ್ಲರಿಗೂ ತೋರಿಸ್ಬೇಕು. ಅದಲ್ಲಿ ಹೇಳ್ತಾರೆ, ಸಮಯವಿರುವಲಾಗಿ ಎಲ್ಲರನ್ನು ಎಲ್ಲರಿಗೂ ನೀವು ಪ್ರೀತಿಸಿರಿ, ಕರುಣೆ ತೋರಿಸಿ. ಅದು ನ್ಯಾಯವಾದ ಮಾತು. ಅದರಲ್ಲಿ ಮುಖ್ಯವಾಗಿ ಕ್ರೀಸ್ತ ನಂಬಿಕೆ ಉಳ್ಳ ಒಂದೇ ಕುಟುಂಬದಂತಿರುವವರಿಗೆ ನೀವು ಕರುಣೆ ತೋರಿಸಿ ಅಂತಾರೆ. ಅದರಲ್ಲಿ 6:10 ಓದಪ್ಪ. 6:6 ಓದಪ್ಪ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಇದು ಯಾರು ಏನ್ ಕೆಲಸ ಮಾಡ್ತಾರೆ, ಅವರು ಬರೇ ಅವ್ರ ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಏನ್ ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಅಗತ್ಯ ಇದೆ, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಆ ಒಂದು ಕ್ರಿಸ್ತ ನಂಬಿಕೆ ಉಳ್ಳ ಆ ಕ್ರೈಸ್ತ ಶರೀರದ ಅಂಗಗಳಾಗಿರುವಂತ ಆ ಸುವಾರ್ಥಕರಿಗೆ ಏನ್ ಅಗತ್ಯ ಇದೆ ಅಂತೇಳಿ ಇಲ್ಲಿ ಕೂತಿರುವ ಪ್ರತಿಯೊಬ್ಬರು ಅದರಲ್ಲಿ ಪಾಲುಗಾರರಾಗಿ ನಮಗೆ ದೇವರು ಅನುಗ್ರಹಿಸಿರುವಂತ ಎಲ್ಲಾ ಒಳ್ಳೆ ವಸ್ತುಗಳಲ್ಲಿ ಏನ್ ಕೊಡ್ಬೇಕಂತಪ್ಪ. ನಾವು ಪಾಲು ನಮ್ಮ ಅಣ್ಣ ತಮ್ಮನಿಗೆ ಕೊಡಲ್ಲ, ನಾವು ಅವ್ರಿಗೆ ಕೊಡ್ತೀವ. ದೇವ್ರ ಮಾತ್ರ ಅದನ್ನ ಹುಡುಕ್ಬಿಟ್ಟು ಅಂತದನ್ನ ನಮ್ಮ ಹೃದಯಗಳ ಇಟ್ಕೊಂಡು ನಾವು ಅವ್ರಿಗೆ ಏನನ್ನ ಮಾಡೋದಾದ್ರೆ ಅಂಥವ್ರಿಗೆ ಸ್ವಾಮಿ ಹೇಳ್ತಾರೆ ರೋಮ 8:17 ವಚನದಲ್ಲಿ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಗಳಲ್ಲಿಯೂ ಪಾಲುಗಾರರಾಗಬೇಕು. ಆ ರೀತಿ ಕ್ರಿಸ್ತನಿಗೆ ಸಂಭವಿಸಿದ ಕಷ್ಟಗಳಲ್ಲಿ ನಾವು ಪಾಲುಗಾರರಾಗಿ ಇವತ್ತು ಯೇಸು ಸ್ವಾಮಿ ನಮ್ಮ ಮುಂದೆ ಕಷ್ಟ ಬೀಳ್ತಾ ಇದ್ದಾರೆ ಬೀಳ್ತಾ ಇದ್ದಾರೆ. ಇಲ್ಲಿ ಯಾರು ಜೋರಾಗಿ ಮಾತಾಡಲ್ವೋ, ಇಲ್ಲಿ ಕುತ್ಕೊಂಡು ಒಂದು ಪ್ರಾರ್ಥನೆ ಮಾಡಿದ್ರು ಸಹೋದರು. ತಂದೆ, ಈ ದಿನ ನಿಮ್ಮ ದಾಸನು ನಿಮ್ಮ ಭಕ್ತನ ಮುಖಾಂತರ ನೀವು ಏನ್ ಮಾತಾಡ್ತೀರೋ ಆ ಮಾತುಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯಲಿ, ನಿನ್ನ ಪರಿಶುದ್ಧಾತ್ಮ ಕೊಡು. ಇಲ್ಲಿ ಮಾತಾಡ ಪ್ರತಿಯೊಬ್ಬ ಅವನಿಗೂ ದೇವ್ರು ಮಾತಾಡ್ತಾ ಇರ್ತಾರಂತ ಟೈಮ್ನಲ್ಲಿ ನಮ್ಗೆ ಏನ್ ಅನ್ನಿಸ್ತಿದ್ರು, ಅದು ಸರಿ ಇರ್ಬೋದು ಅಥವಾ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಹೇಳಲೇಬೇಕು. ಅಲ್ಲಿ ಹೇಳ್ತಾರೆ, ಇನ್ನೊಂದ್ಸಲ ಓದಿಬಿದ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಎಸ್, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಬೇಕು. 2000 ವರ್ಷ ಹಿಂದ್ಗಡೆ ಯೇಸು ಸ್ವಾಮಿ ಕಷ್ಟ ಬಿದ್ರು, ಅವರಲ್ಲಿ ನಾವು ಪಾಲುಗಾರರಾಗಕ್ಕಾಗತ್ತಾ? ಆಗತ್ತೆ, ಆಗಲ್ಲ, ಯಾವ್ದನ್ನ ಒಂದು ಹೇಳಿ, ಆಗಕ್ಕಾಗತ್ತಾ? ಇವತ್ತು ಇಲ್ಲಿರೋ ಮಕ್ಕಳು ಪ್ರತಿಯೊಬ್ಬರು ಯೇಸು ಕ್ರಿಸ್ತರ ರೊಟ್ಟಿನ ತಿನ್ನೋಗ, ಅವ್ರ ಮಾಂಸನ ತಿನ್ನಂಗೆ, ಆ ದ್ರಾಕ್ಷಿ ರಸನ ಕುಡ್ದವಾಗ, ಅವ್ರ ರಕ್ತನ ಕುಡ್ದಂಗೆ, ಅದರಲ್ಲಿ ಒಳ್ಳೆ ಊಟ ಓಡಿ ಮುಗಿಸಿದ್ರೆ ಯೇಸು ಕ್ರಿಸ್ತರ ಶರೀರ ಅಂಗ ಆಗೋರು ನೀವು ಯೇಸು ಕ್ರಿಸ್ತರು ಒಬ್ಬೊಬ್ಬರು. ಇವತ್ತು ಇಲ್ಲಿರೋ ಪ್ರತಿಯೊಬ್ಬರು ಯೇಸು ಕ್ರಿಸ್ತರು. ನೀವು ಯೇಸು ಕ್ರಿಸ್ತರಾಗ್ಬೇಕಂದ್ರೆ ನಿಮ್ಮಲ್ಲಿ ಈ ವಾಕ್ಯಗಳ ಪ್ರಕಾರ ಏನೆಲ್ಲ ಕೇಳ್ತಿರೋ ನೀವು ಅದರಂತೆ ಅವ್ರಿಗೆ ನೀವು ಏನಾನ ಅಂತ ಯೇಸು ಕ್ರಿಸ್ತರ ಒಂದು ಶರೀರಕ್ಕೆ ನೀವು ಅಂತ ಅಂಗಗಳಿಗೆ ಪಾಲುಗಾರರಾಗದಾದ್ರೆ ನೀವು ದೇವ್ರ ಮಕ್ಕಳು. ಅಲ್ಲೂ ಬರ್ದಿರೋದು ನಾನು ಅರ್ಥ ಮಾಡ್ಕೊಂಡಿದ್ದೆ, ಅದು ಇನ್ನೂ ಬೇರೆ ರೀತಿ ಚೆನ್ನಾಗಿ ಅಣ್ಣಂದಿರು ಹೇಳ್ತಾರೆ. ನಾನು ಹೇಳು, ಇವತ್ತಿನ ಕಾಲಕ್ಕೆ ಇಲ್ಲಿರೋರೆಲ್ಲ ಶರೀರ ಯೇಸು ಕ್ರಿಸ್ತರ ಶರೀರ ತಾನೆ, ಅವ್ರ ಅಂಗಗಳು ತಾನೆ. ಅಂತ ಮಕ್ಕಳು ಪಡಂತ ಕಷ್ಟದಲ್ಲಿ ನಾವು ಪಾಲುಗಾರರಾಗ್ಬೇಕ್ರಿ. ನಿನ್ನೆಯಿಂದ
ಹೆಚ್ಚಾಗಿ ಮಾತಾಡ್ತಾ ಇದ್ದೆ ಎಲ್ಲರ ಹತ್ರ. ಇಲ್ಲಿ ಬಂದಮೇಲೆ ನನಗೆ ಒಂಥರ ಸಂತೋಷ, ಸಮಾಧಾನ, ಏನು ಎಲ್ಲರ ಹತ್ರ ಪ್ರೀತಿಯಾಗಿ ಮಾತಾಡೋದು. ನನ್ನ ಸ್ವಭಾವ ಎಂಥದೋ ಗೇಟಿಂದ ಆಚೆ ದೇವ್ರಿಗೆ ಗೊತ್ತು, ಬಟ್ ಇಲ್ಲಿ ಆ ಥರ ಒಂದು ಮನಸ್ಸು. ಯಾಕಪ್ಪ ಹಂಗೆ ಅಂದರೆ, ನಮ್ಮ ಪೂರ್ವಿಕರಾದ ಆದಾಮ್ ಏವಳು ಹೇದೇನ್ ತೋಟದಲ್ಲಿದ್ರು, ಇವತ್ತು ನಮಗೆ ಸ್ವಾಮಿ ಕೊಟ್ಟಿರೋಂಥ ಇಂಥ ಏದೇನ್ ತೋಟದಲ್ಲಿ ನಾವು ಇಲ್ಲಿ ಬಂದು ನಮಗೆ ತಿಳಿದಂಥ ಜನಗಳ ಜೊತೆ ಇಷ್ಟೊಂದು ಪಾಲುಗಾರರನ್ನಾಗಿ ಮಾಡಿದ ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದರಿಂದ ಎಲ್ಲಿ ಕುತ್ಕೊಳ್ಳೋಣ, ಎಲ್ಲಿ ಹೋಗೋಣ, ಏನು ನೋಡೋಣ, ಅಷ್ಟೊಂದು ಸಮಾಧಾನ, ಅಷ್ಟೊಂದು ಸಮಾಧಾನ. ದೇವ್ರು ಹೇಳ್ತಾರೆ, ನನಗೆ ಇಷ್ಟ ಬಂದವನು, ನನ್ನ ಮಾತಿಗೆ ವಿಧೇಯನಾಗೋನು, ದೀನನು ಮನ ಮುರಿದವನು, ದೇವ್ರ ಮಾತಿಗೆ ಭಯಪಡೋನು, ಅವನು ನನ್ನ ಮಗನು, ನನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತೀನಿ ಅಂತ ಹೇಳಿದಂಥ ಕುಟುಂಬಗಳು ಇಲ್ಲಿದ್ದಾರೆ. ನಮ್ಮ ಅಶೋಕಣ್ಣ ಆಯಿತು, ನಮ್ಮ ರೊನಾಲ್ಡ್ ಬ್ರದರ್ ಆಯಿತು, ಅಂಥ ಕುಟುಂಬಗಳಲ್ಲಿ ಅವ್ರು ತೋರಿಸಿದ ಪ್ರೀತಿಯಲ್ಲಿ ನಮಗೆ ಬೆಂಗಳೂರಿನಲ್ಲಿ ಯಾವತ್ತು ಹೋಗೋದು, ಯಾವ ಕೆಲಸ ಮಾಡೋದು, ಏನು ಬಿಟ್ಟು ಬಂದು ಎಲ್ಲ ಮರೆತೋಗ್ತಾ ಇದ್ವಿ. ಇದೇ ರೀ ಐಕ್ಯತೆ, ಇದೇ ರೀ ಪ್ರೀತಿ, ಇದೇ ರೀ ಕೊಡಂಥ ಫಲಗಳು. ಯಾಕಂದರೆ ನನಗೆ ಅಷ್ಟೊಂದು ಅಣ್ಣಂದಿರ್ತಾರ ಕನ್ಕಾರ್ಡೆನ್ಸು, ರೀಪ್ರಿಂಟು, ವಾಲ್ಯೂಮ್ಸು ಇವೆಲ್ಲ ಓದೋಬರಲ್ಲಿ ನಾನು ನಿಮ್ಮೆಲ್ಲರಿಗಿಂತ ಜಾಸ್ತಿ ಓದಿದ್ದೀನಿ ಅನ್ಕೊತೀನಿ. ಬರೀ 4ನೇ ಕ್ಲಾಸ್ ನಾನು ಇವತ್ತಿಗೂ ಓದಕ್ಕೆ ಬರೋಕ್ಕೆ ಬರಲ್ಲ. ಇದನ್ನ ನೋಡಿದ್ರೆ ನೀವೆಲ್ಲ ನಗತೀರ, ಇದಕ್ಕೆ ಯಾವುದು ಮೇಲೆ ಕೆಳಗೆ ಅದೇನೇನು ಹಾಕ್ಬೇಕು ಅದು ಹಾಕಿಲ್ಲ. ಹಂಗೆ ದೇವರು ಇದಲ್ಲಿರೋದನ್ನ ನನಗೆ ಅರ್ಥ ಮಾಡಿದ ಪ್ರಕಾರ ನಾನು ಹೇಳ್ಕೊಂಡು ಅದನ್ನು ನಿಜವಾಗ್ಲೂ ಸ್ವಲ್ಪ ತಪ್ಪಿರ್ತಿದೆ, ನೀವು ಅಡ್ಜಸ್ಟ್ ಮಾಡಿ. ಯಾವಾಗ ಕರುಣೆ ನಮ್ಮನ್ನ ದೇವ್ರು ಚಿತ್ತಕ್ಕನುಸಾರವಾಗಿ ನಡೆಯೋರನ್ನ ಅವ್ರು ಕರುಣಿಸ್ಬಿಡ್ರಿ. ಅವ್ರಂಥ ಕೆಲಸ ಮಾಡೋದಕ್ಕೆ ಏನು ಬೇಕಿದೆ ಅನ್ನೋದು ಒಬ್ಬೊಬ್ರು ತಿಳ್ಕೊಂಡು ಅದರಲ್ಲಿ ಪಾಲುಗಾರರಾಗೋದಾದರೆ ಅವರ ಮಹಿಮೆಯಲ್ಲಿ ಕೂಡ ಪಾಲುಗಾರರಾಗ್ತಾರೆ. ಇದೇ ರೀ ನಾವು ಕೊಡೋಂಥ ಫಲಗಳು, ಇದೇ ರೀ ನಾವು ತೋರಿಸೋಂಥ ಪ್ರೀತಿ, ಇದೇ ರೀ ಒಳ್ಳೆ ಕ್ರಿಯೆಗಳು. ಇನ್ನ ಕೆಲವರು ಇರ್ತಾರೆ, ಇನ್ನ ನಮ್ಮಲ್ಲಿ ಇನ್ನ ಸ್ವಲ್ಪ ಬಡದಾಗಿರ್ತಾರೆ. ಅವ್ರು ಬಂದು ನೋಡ್ತಾರೆ ಹಿಂಗೆಲ್ಲ ಒಂದು ಕಡೆ ನೋಡ್ತಾನೆ, ಜೋಸಫ ದಪ್ಪ ಬಡ, ಅಶೋಕಣ್ಣ ರೊನಾಲ್ಡ್ ಬಡ, ಯಾಕೆ ಆ ಮಕ್ಕಳನ್ನ ಎತ್ಕೊತಾ ಇದ್ದೀನಿ ಅದೇ ನಂತರ ವಯಸ್ಸಾದವ್ರು ನನ್ನ ಶ್ರಮಿಸ್ತಾರೆ, ನಿಮ್ಮ ಬಗ್ಗೆ ಹೇಳಿದ್ರೆ ಭಾಳ ತಪ್ಪಾ, ಅದಕ್ಕೋಸ್ಕರ ಅವ್ರನ್ನ ಎತ್ಕೊಂತೀನಿ ಬೇರೆ ಏನಿಲ್ಲ. ಅಂಥ ಮಕ್ಕಳನ್ನ ಹುಡ್ಕೊಂಡು ಹೋಗ್ಬಿಟ್ಟು ನಾವು ನಿಜವಾಗ್ಲೂ ಸ್ವಾಮಿ ಕೊರೋನಾ ಬಂದಿದೆ, ನನಗಿವಾಗ ಕೆಲಸ ಇಲ್ಲ, ಆಚೆ ಕೂಡ ಹೋಗೋಕೆ ಬರೋಕ್ಕಿಲ್ಲ, ನನ್ನ ಹೆಂಡತಿ ಮಕ್ಕಳು ತುಂಬ ಕಷ್ಟದಲ್ಲಿ ದುಃಖದಲ್ಲಿದ್ದಾರೆ, ಸ್ವಲ್ಪ ರಾಶನ್ ಕೊಡಿಸ್ತೀರಾ? ಕೇಳಿರ್ಬೋದ್ರಿ, ಕೇಳ್ತಾರ್ರಿ. ಒಳ್ಳೆ ಮಕ್ಕಳು ದೇವರಲ್ಲಿ ತಪ್ಪು ಮಾಡಿದೆ ಅಂತ ಇಂಥ ಕೆಲಸ ಮಾಡಿದೆ ಆನಷ್ಟು ನಡೆಯೋ ಮಕ್ಕಳು ಅದನ್ನು ಕೇಳ್ತಾರೆ. ಯಾಕಂದರೆ ನಮ್ಮ ಸಹೋದರುಗಳು ತಾನೇ ನಮಗಿಂತ ಶ್ರೇಷ್ಠ, ನಮ್ಮ ಕಣ್ಣೆದುರುಗಡೆ ಎಲ್ಲ ರೀತಿಯಲ್ಲಿ ದೇವ್ರು ಆಶೀರ್ವದಿಸಿದರೆ ಹೋದ್ರೆ ನಾವು ಅಂಥವ್ರ ಹತ್ರ ಹೋಗೋಣ ಅಂತ ಅವ್ರ ಮನಸ್ಸಲ್ಲಿ ಬಂದಾಗ ಒಂದು ಸ್ವಲ್ಪ ರಾಶನ ಕೇಳ್ಬೋದು, ಇಲ್ಲ ಅವ್ರ ಮನೇಲಿ ಯಾರೋ ಕಷ್ಟ ದುಃಖದಿಂದ ಆಸ್ಪತ್ರೆಗೆ ಹೋಗಿ ಸೇರಿರ್ಬೋದು, ಆರೋಗ್ಯ ಕೊರತೆ ಇಲ್ಲದೆ ಇರ್ಬೋದು, ಅಂಥವ್ರಿಗೆ ಏನನ್ನು ಸ್ವಲ್ಪ ಸಹಾಯ ಮಾಡ್ರಿ ಅನ್ಬೋದು. ಅಕಸ್ ಮಾತ್ರ ಮಕ್ಕಳು ಸ್ಕೂಲಿಗೆ ಫೀಸ್ ಕಟ್ಟಬೇಕ್ರಿ, ಕೆಲಸ ಬೇರೆ ಇಲ್ಲ, ಕಾರ್ಯ ಇಲ್ಲ, ಸ್ವಲ್ಪ ಸಹಾಯ ಮಾಡಿರಿ. ಅಕಸ್ ಮಾತ್ರ ಏನು ಮನೆ ಬಾಡಿಗೆ ಕಟ್ಟಕ್ಕೆಲ್ಲ ನಮ್ಮ ಯಜಮಾನರು ಪೇಂಟ್ ಹೊಡಿತಾ ಇದ್ದಾರೆ, ಸುಣ್ಣ ಹೊಡಿತಾ ಇದ್ದಾರೆ, ಅವ್ರ ಹತ್ರ ಏನೂ ಇಲ್ಲ, ಸ್ವಲ್ಪ ಸಹಾಯ ಮಾಡಿರಿ ಅಂದಾಗ ನಮ್ಮ ಶಕ್ತಿಗನುಸಾರವಾಗಿ ನಾವೇನಾದರೂ ಒಂಚೂರು ಆ ಬಡವನಿಗೆ ದಯೆ ತೋರಿಸೋದಾದರೆ, ಕರುಣೆ ತೋರಿಸೋದಾದರೆ, ಅದು ಕರುಣೆ ಅಂತ ನಾವು ಹೇಳ್ಬಾರ್ದ್ರೆ ಅದು ದೇವ್ರಿಗೊಬ್ಬರಿಗೆ ಅದು ಅನ್ವಯಿಸೋದು, ನಮ್ದು ಎಂಥ ಕರ್ತವ್ಯ, ದೇವ್ರು ನಮಗೆ ಕೊಟ್ಟಿರೋದ್ರಲ್ಲಿ ನಾವು ತಿಂದು ಹಂಚ್ಕೊಳೋಂಥ ನಮ್ಮ ಕರ್ತವ್ಯ. ಯಾಕಂದ್ರೆ ನಾವೆಲ್ಲ ಒಂದೇ ಶರೀರದ ಅಂಗಗಳು, ನಾವೆಲ್ಲರೂ ಅವ್ರ ಮಕ್ಕಳು, ನಮ್ಗೆಲ್ಲರಿಗೂ ತಂದೆ ಆದ ದೇವ್ರೊಬ್ಬರೇ, ಯೇಸು ಕ್ರಿಸ್ತರು ಒಬ್ಬರೇ, ಪವಿತ್ರಾತ್ಮ ಒಂದೇ, ದೀಕ್ಷಾಸ್ಥಾನ ಒಂದೇ. ಹಂಗೆ ಅಂದಿರೋ ಮಕ್ಕಳು ನಾವಾಗ ವಾಲಂಟಿಯರ್ ಕೊಡಲಿಲ್ಲ ಅಂದರು ಅಂತ ಮೊರೆ ಇಡುವಾಗ ನಾವು ಕೊಡ್ತೀವಿ. ಅದು ಎಷ್ಟು ಕೊಡ್ಬೇಕಂದ್ರೆ ಒಂದು ವಿಧವೆಗೆ ಸ್ವಾಮಿ ಹೇಳ್ತಾರೆ, ಮಾರ್ಕ್ 12:42-43 ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡವ ಇದುವೆ
ಹೆಚ್ಚು ಹಾಕಿದ್ದಾಳೆ ಏಕೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕತ್ತರಲ್ಲಿ ಹಾಕಿದರು ಈಕೆಯು ತನ್ನ ಬಲತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು ಸಾಕು ಇನ್ನೊಂದು ಲೈನ್ ಇದೆಯಾ ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು ಅವಳು ಹಾಕಿದ್ದ ವ್ಯಕ್ತಿ ಯಾರಂತೆ ವಿಧವೆ ಒಂದು ವಿಧವೆ ಇಲ್ಲೊಂದು ಉಂಡಿ ಬಾಕ್ಸ್ ಇಕ್ಕಿರ್ತೀವಿ ಅದರಲ್ಲಿ ಇಲ್ಲಿ ಬರೋರೆಲ್ಲ ಕಾಸು ಹಾಕ್ತೀವ್ರಿ ಒಬ್ಬೊಬ್ಬರು 1 ರೂಪಾಯಿ 2 ರೂಪಾಯಿ 10 ರೂಪಾಯಿ 11 ಇರ್ತಾರ 1000 ರೂಪಾಯಿ ಹಾಕ್ತೀವಿ ಅದನ್ನ ಏನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಮಗಳೇ ದೇವ್ರ ಕೆಲಸ ದೇವ್ರ ಕೆಲಸಕ್ಕೆ ಅಂತ ಏನ್ ಕೆಲಸಕ್ಕಮ್ಮ ಏನಂದ್ರೆ ಏನಂತ ಸಡನ್ ಆಗಿ ಸಹೋದರು ಬರ್ಬೋದು ಈ ತರ ಕಷ್ಟ ಇದೆ ಅಂತ ಅದಕ್ಕೂ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಅವ್ನು ಟೀ ಬಿಸ್ಕೆಟ್ ಯೂಸ್ ಮಾಡ್ಬೋದು ಏನೋ ಈ ಸಹೋದರುಗಳು ಊರುಗಳಿಗೆ ಹೋಗ್ತಾ ಇರ್ತಾರೆ ತೋಡ್ರಪ್ಪ ಬಸ್ ಚಾರ್ಜ್ ಅಂತ ಹೇಳಿ ಕೊಡ್ಬೋದು ಏನ್ ಬೇಕಾದ್ರೆ ಯೂಸ್ ಮಾಡ್ತಾರೆ ಆ ಉಂಡಿಯಲ್ಲಿ ಇರಕ್ಕ ಅಂತದಲ್ಲಿ ಇಷ್ಟ ಹಾಕೋರಿಗೆ ಬಗ್ಗೆ ಹೇಳಿಲ್ಲ ಸ್ವಾಮಿ ಎರಡು ಆ ವಿಧವೆ 2 ಕಾಯಿನ್ಸ್ ಹಾಕಿದ್ನ ಸ್ವಾಮಿ ಮನಸ್ಸಲ್ಲಿ ಇಟ್ಕೊಂಡು ಈ ಪುಸ್ತಕದಲ್ಲಿ ಬರೆಸಿದ್ದಾರೆ ಅಂದ್ರೆ ಇವತ್ತು ಆ ವಿಧವೆಕಿನ ಅನ್ಯಾಯನ ನಾವು ಆ ವಿಧವೆಕಿನ ಅನ್ಯಾಯನ ಅದಕ್ಕೆ ಹೇಳ್ತಾರೆ ಕರ್ಣಿ ತೋರಿಸ್ತಾರೆ ಅಕಸ್ಮಾತ್ ನನ್ನಂತ ಪರದೇಶಿ ಏನಾನ ಇಂಥ ಮಾತುಗಳನ್ನ ಅರ್ಥ ಮಾಡಿಕೊಂಡೆ ನನಗೆ ದೇವ್ರ ಅಣ್ಣಂದಿರು ಕೊಟ್ಟ ತರ ನನಗೂ ಕೊಟ್ಟಿದೆ ನಾನು ಮಾಡ್ತಾ ಇದ್ದೆ ಅಂದ್ರೆ ಅಂಥವ್ರಿಗೆ ಸ್ವಾಮಿ ಹೇಳ್ತಾರೆ ಎಫೆಸ 4:28 ಏನಪ್ಪಾ ನೀನು ಕಳ್ತಾನನು ಮಾಡಬೇಡ ಒಳ್ಳೆ ಕೆಲಸ ಮಾಡಿ ಕಷ್ಟ ಬೀಳು ಅದರಲ್ಲಿ ತಗೊಂಡೋಗಿ ಕೊಡಯ್ಯ ಅದರಲ್ಲಿ ತಗೊಂಡೋಗಿ ಕೊಡು ಯಾವ್ದನ್ನ ಬಡವ್ರನ್ನ ನೋಡಿಕೊಂಡು ಅವ್ರ ಮೊರೆ ಇಡೋಗ ಮತ್ತೆ ಮೊರೆ ಇಡದೆ ಅವ್ರವ್ರ ಕೆಲಸಗಳು ಕಷ್ಟ ದುಃಖದಿಂದ ಮಾಡುವಾಗ ನೀನು ವಾಲಂಟ್ರಿ ಹೋಗ್ಬಿಟ್ಟು ಅಂತವ್ರನ್ನ ಹುಡುಕಿ ನೀನು ಏನನ್ನ ಮಾಡೋದಾದ್ರೆ ಸ್ವಾಮಿ ಹೇಳ್ತಾರೆ ನೀನು ಯಾರಿಗೆ ಮಾಡಿದೆ ಗೊತ್ತಾ ಆ ಬಡವನಿಗಲ್ಲ ಮತಾಯ 25:40 ಓದು ಈ ರೀತಿ ಸ್ವಾಮಿ ಹೇಳ್ತಾರೆ ಈ ಅಲ್ಪನು ಈ ಬಡವನು ನನ್ನ ಕೆಲಸಕ್ಕೋಸ್ಕರ ನಿಮ್ಮನ್ನ ನನ್ನ ಚಿತ್ತಕ್ಕನುಸಾರವಾಗಿ ನಡೆಸುವಂಥ ಮಕ್ಕಳನ್ನ ನೀವು ತಿಳ್ಕೊಂಡು ಏನಾನ ಕಷ್ಟ ಬಿದ್ದು ಸೆಕೆ ನೀರು ಸುರಿಸಿ ಒಂದು 2 ಸಹಾಯ ಅವ್ರಿಗೆ ನೀವು ಮಾಡೋದಾದ್ರೆ ನೀವು ನನಗೆ ಮಾಡ್ದಂಗಪ್ಪ ಅಂತಾರೆ ನನಗೆ ಮಾಡ್ದಂಗೆ ಅಂತ ಹೇಳಿದ್ ಯಾರು ಯೇಸು ಸ್ವಾಮಿ ಯೇಸು ಸ್ವಾಮಿಗೆ ಮಾಡಿದ್ರೆ ನಾವು ಯಾರಿಗೆ ಮಾಡ್ದಂಗ್ರಿ ತಂದೆಯ ದೇವ್ರಿಗೆ ಮಾಡ್ದಂಗ್ರಿ ಇವತ್ತು ನಾವು ತಿಳ್ಕೊಂತೀವಿ ನಮ್ಮ ಮುಂದೆ ಇರೋಂಥ ಬಡ ಸಹೋದರ ಸಹೋದರಿಯರು ಅವ್ರ ಮೊರೆ ಇಟ್ಟಾಗ ನಾವು ಕರುಣೆ ತೋರಿಸ್ತೇವೆ ಹೋದ್ರೆ ಏನೋ ಅನ್ನೋದ್ರಿಗೆ ಅದರಿಂದ ಎಷ್ಟಿದೆ ನೋಡ್ರಿ ಆ ಮಕ್ಕಳಿಗೆ ಮಾಡಿದ್ರೆ ಯೇಸುಗೆ ಮಾಡ್ದಂಗೆ ಯೇಸುಗೆ ಮಾಡಿದ್ರೆ ತಂದೆಯ ದೇವರು ಆ ತಂದೆಯ ದೇವರಿಗೆ ನಾವು ಯಾರಾದರೂ ಒಂಚೂರು ಮಾಡಿದ್ರೆ ತಂದೆಯ ದೇವರು ನಮ್ಗೆ ಹೇಳ್ತಾರೆ ಗಲಾತ್ಯ 6:6-10 ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ನೋಡ್ರಿ ಇವತ್ತೊಂದ್ ದಿವಸ ನಾವೇನ ಸ್ವಲ್ಪ ಮಾಡಿದ್ವಿ ಅಂದ್ರೆ ಅಂತ ಒಂದು ಉಪಚಾರ ಆಯ್ತು ಅಂತ ತೋರಿಸಿದ ಕರಣೆ ಆಯ್ತು ಅಂತ ಕೊಟ್ಟ ಫಲ ಆಯ್ತು ಆ ರೀತಿ ನಾವು ಕ್ರಿಯೆದಲ್ಲಿ ನಡೆಯೋದಾದ್ರೆ ದೇವ್ರು ಹೇಳ್ತಾರೆ ನೀವು ನನ್ನ ನಾಮ ಮಹಿಮೆ ಪಡೋಕ್ಕೋಸ್ಕರ ನೀವು ಮಾಡಿದ ಉಪಕಾರನ ನಾನು ಮರೆಯೋದಕ್ಕೆ ಅನ್ಯಾಯಸ್ತನ ನಾನು ಅನ್ಯಾಯಸ್ತನಲ್ಲ ನಾನು ಏನ್ ಮಾಡ್ತೀನಿ ಗೊತ್ತಾ ನಿಮ್ಗೆ ಅಂತಾರೆ ಜ್ಞಾನೋತಿ 19:17
ನೋಡ್ರಿ, ಒಂದು ಬಡವ ಮೊರೆ ಇಟ್ಟೋಗ ಅವನಿಗೆ ಕರುಣೆ ತೋರಿಸಿದ್ರೆ ಅದು ಸ್ವಾಮಿ ಮಾಡ್ದಂಗಂತೆ. ಸ್ವಾಮಿ ಮಾಡಿದಾಗ ಅಂಥ ಕೆಲಸ ಉಪಕಾರಗಳು ಅಂಥ ಕ್ರಿಯೆಗಳನ್ನ ದೇವ್ರು ಮರ್ಯಾದಿಕ ಅನ್ಯಾಯಸ್ತನಲ್ಲಂತೆ. ನೀವು ಕೊಟ್ಟಂಥ ಆ ಬಡವನಿಗೆ ನೀವೇನು ಒಂದು ಆ ಕಷ್ಟದಲ್ಲಿ ಸಹಾಯ ಮಾಡಿದ್ರೋ ಅದು ನನಗೆ ಸಾಲ ಕೊಟ್ಬಿಟ್ರಿ. ನೀವು ನನಗೆ ಸಾಲ ಕೊಟ್ಟ ಮೇಲೆ ನಾನು ನಿಮಗೆ ಪ್ರತಿ ಉಪಕಾರ ಮಾಡದೆ ಬಿಡ್ತೀನ ಅಂತಾರೆ. ಅದು ತಂದೆ ಆ ದೇವ್ರು ಮಾತ್ರ. ನೀವು ಕ್ರಿಯೆಗಳ ಮುಖಾಂತರ, ಫಲಗಳು ಕೊಡೋ ಮುಖಾಂತರ, ಕರುಣೆ ತೋರಿಸೋ ಮುಖಾಂತರ ನೀವು ನಡೆಯೋದಾದ್ರೆ ನೀವೇ ರೀ ನೀತಿಯನ್ನು ಅನುಸರಿಸೋ ಮಕ್ಕಳು. ಇಂಥ ನೀತಿಯನ್ನು ಅನುಸರಿಸೋ ಮಕ್ಕಳಿಗೆ ಹೇಳ್ತಾರೆ, ನೀವು ಮಾಡಿದ ಕೆಲಸನ ನಾನು ಮರ್ಯಾದಕ್ಕೆ ಅನ್ಯಾಯ ಅಷ್ಟನಲ್ರಿ. ಹೌದಾ ದೇವ್ರೆ, ನಾನು ಕೂಡ ಏನೋ ಒಂದು ಚೂರು ಮಾಡ್ತೀನಿ, ನನಗೆ ಭಾಳ ಆಸೆ, ನೀವು ಮರೆಯಲ್ಲ. ಏನು ಮಾಡ್ತೀರಾ ಸ್ವಾಮಿ ಅಂದರೆ ಅವ್ರು ಹೇಳ್ತಾರೆ ಧರ್ಮ ಉಪದೇಶ ಕಾಂಡ 15:10 ನೋಡ್ರಿ. ಇವತ್ ನಮ್ಮ ಮಕ್ಕಳು ಚಿಕ್ಕವ್ರು ಇರ್ತೀವ್ರಿ, ಚಿಕ್ಕವ್ರು ಇರ್ತಾರೆ, ಆ ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಅಂತ ತಂದೆ ತಾಯಿಯಂದಿರು ಕೊಡ್ತಾರೆ. ಅದೇ ರೀತಿ ತಂದೆಯಾದ ದೇವ್ರ ಮಾತುಗಳನ್ನ ಕೇಳಿ ಅದರಂತೆ ಕ್ರಿಯೆಗಳ ಮುಖಾಂತರ ಮಾಡುವಾಗ ದೇವ್ರು ನನಗೆ ಸಾಲ ಕೊಟ್ಟೆ, ನಾನು ನಿನಗೆ ಪ್ರತಿ ಉಪಕಾರ ಮಾಡ್ತೀನಿ ಅಂದಾಗ ಆ ಪ್ರತಿ ಉಪಕಾರ ಏನಂದ್ರೆ ನೀನ್ ಮಾಡೋ ಆಲೋಚನೆ, ನೀನ್ ಮಾಡೋ ಕೆಲಸದಲ್ಲಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ತಂದೆಯಾದ ದೇವ್ರು ಹೇಳ್ತಾ ಇದ್ದಾರೆ. ತಂದೆಯಾದ ದೇವ್ರು ಹೇಳುವಾಗ ಆ ಮಾತುಗಳೇ ರೀ ನಮಗೆ ಒಂದು ವಾಗ್ದಾನ. ನಮ್ಮ ಓಟ ಓಡಿ ಮುಗಿಸಿ ಅಲ್ಲೂ ಕೂಡ ಪಡೆಯೋದಕ್ಕೆ ಇವೆಲ್ಲ ದೇವರು ಮಾಡಿರೋ ವಾಗ್ದಾನ ರೀ. ಇದು ದೇವರು ಲೋಕಕ್ಕೆ ಮಾಡಿದಾರ? ದೇವರ ಮಕ್ಕಳನ್ನ ಪ್ರೀತಿಸಿ ಅವರಲ್ಲಿ ಏನೆಲ್ಲ ಕೊಂದು ಕೊರತಿದೆ ಅಂತ ತಿಳ್ಕೊಂಡು ಅವ್ರನ್ನ ದೇವ್ರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮನ್ನ ನಡೆಸೋ ಅವ್ರಿಗೆ ಏನಾಗತ್ತೆ ಇದೆ ಅಂತ ಕೆಲ್ಸಗಳೇ ರೀ ನಾವು ಮಾಡೋಂಥ ಒಳ್ಳೆ ಕ್ಯಾರೆಕ್ಟರ್. ಅದೇ ರೀ ದೇವ್ರು ಮಾಡಿದಂಥ ವಾಗ್ದಾನ. ಅಂಥ ಮಕ್ಕಳೇ ರೀ ಅವ್ರ ಮಕ್ಕಳಾಗಕ್ಕೆ ಸಾಧ್ಯ. ಅಂಥ ಮಕ್ಕಳಿಗೆ ಹೇಳ್ತಾರೆ ನೀನು ಮಾಡೋಂಥ ಆಲೋಚನೆ, ನೀನು ಕೈಯಾಕಂಥ ಕೆಲಸ ನಾನು ಅಭಿವೃದ್ಧಿ ಪಡ್ತೀನಿ ಅಂತ ನಂಬಿಕೆ ವಿಶ್ವಾಸ ಇರೋಂಥ ಮಕ್ಕಳಿಗೆ ಸ್ವಾಮಿ ಹೇಳ್ತಾರೆ. 2 ಕೊರಿಂಥ 9 ಹೇಳ್ತಾರ್ರಿ. ನೀನ್ ಕೊಡೋಗ ಬಡವನಿಗೆ ಕೊಡೋಗ ನೀನ್ ಕರುಣೆ ತೋರಿಸುವಾಗ ಸಂತೋಷವಾಗು. ಏನಾನ ಮುರ್ಮುರ್ಕೊಂಡು ನೋಡೋರ್ ಮುಂದೆ ಅಥವಾ ಏನೋ ನಿನ್ ಮನಸ್ಸಲ್ಲಿ ಅನ್ಸ್ಕೊಂಡು ನೀನೇನ ಮಾಡೋದಾದ್ರೆ ಅದಕ್ಕೆ ನೀನ್ ತಕ್ಕ ಫಲ ಪಡೆಯಲ್ಲ. ನೀನ್ ಯಾವಾಗ ಸಂತೋಷವಾಗಿ ಕೊಡ್ತೀಯೋ ಅಂತ ವ್ಯಕ್ತಿ ಮೇಲೆ ದೇವ್ರಿಗೆ ಪ್ರೀತಿ ಜಾಸ್ತಿ. ಪ್ರೀತಿ ದೇವರಿಗೆ ನಿಮ್ ಮೇಲೆ ಜಾಸ್ತಿ ಆದಾಗ ಕ್ರಿಯೆ ಇಲ್ಲದ ಪ್ರೀತಿ. ಆವಾಗ ಸ್ವಾಮಿ ನಮ್ಗೆ ಹೇಳ್ಕೊಟ್ಟೋಗ ಅವ್ರೇನ್ ಪ್ರೀತಿಸ್ತಾರೆ? ಕ್ರಿಯೆಗಳ ಮುಖಾಂತರ ನೀನು ಪ್ರೀತಿಸ್ತಾರೆ. ಅವ್ರ ಕ್ರಿಯೆ ಹೆಂಗೆ ಅಂತ ಹೇಳಿದ್ರೆ ಅದೆಲ್ಲ 7-8 ಇನ್ನೊಂದ್ಸಲ ಓದೋಣ. ಇದನ್ನ ಧ್ಯಾನ ಮಾಡ್ಬೇಕ್ರಿ ನಾವು ಮನೆಯಲ್ಲಿ ಕುತ್ಕೊಂಡು. ಈ ಮಾತುಗಳನ್ನ ಅರ್ಥ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕ್ರಿ, ಹೃದಯದಲ್ಲಿ ಇಟ್ಕೊಳ್ಬೇಕ್ರಿ. ಯಾಕಂದ್ರೆ ದೇವ್ರು ಹೇಳ್ತಾರೆ ನೀನ್ ಕೊಡೋಗ ಕಷ್ಟದಿಂದ ದುಃಖದಿಂದ ಕೊಡ್ಬೇಕು, ನೀ ಸಂತೋಷವಾಗಿ ಕೊಡು. ನೀ ಸಂತೋಷವಾಗಿ ಕೊಡೋದಾದ್ರೆ ನಿನ್ನಂತ ಮೇಲೆ ನೀನು ಪ್ರೀತಿ ಇರ್ತದೆ. ಯಾಕೆಂದ್ರೆ
ನೀ ನನ್ನ ಮಾತನ್ನ ಕೇಳಿ ಅದಕ್ಕೆ ವಿಧೇಯನಾಗಿ ಭಯಭಕ್ತಿಯಿಂದ ಒಂಚೂರು ಕೊಟ್ಟಿದ್ದಕ್ಕೆ ನನಗೆ ಸಾಲ ಕೊಟ್ಟಂಗೆ ಅಂದಾಗ ಅಂಥವನಿಗೆ ನಾನು ಸಕಲ ವಿಧವಾದ ದಾನಗಳು ಸುವಾರ್ತೆ ಸಾರದಾಗಿರ್ಬೋದು ಸಭಾ ಸೇವೆ ಮಾಡೋದಾಗಿರ್ಬೋದು ದೇವ ಜನರ ಕೊರತೆಯಲ್ಲಿ ಪಾಲುಗಾರರಾಗಿರ್ಬೋದು ಅಥವಾ ಇನ್ನ ಏನು ಬೇಕನ್ನ ಆಗಿರ್ಬೋದು ಎಲ್ಲ ಒಳ್ಳೆ ದಾನಗಳು ಎಲ್ಲಿಂದ ಬರ್ತಿದ್ರೆ ಮೂಲ ಕಾರಣನಾದ ಮೇಲಿನಿಂದ ಬರ್ತಿದ್ರೆ ಅದು ಮೇಲಿನಿಂದ ನಿಮಗೆ ಬಂದ ಮೇಲೆ ನೀವು ಈ ಕೆಲಸಗಳನ್ನ ಸಂತೋಷವಾಗಿ ಮಾಡ್ತೀರಿ ಆದರೆ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣರಾಗಿರಬೇಕು ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣರಾಗದೆ ಈ ಕೆಲಸಗಳು ಮಾಡ್ತಾ ಇದ್ದಂದ್ರೆ ಏನು ಪ್ರಯೋಜನ ಇಲ್ಲ ರೀ ಸುಣ್ಣಾತ್ಯದ ಸಮಾಧಿ ರೀ ಎಲ್ಲಾ ವಿಷಯದಲ್ಲಿ ಪರಿಪೂರ್ಣರಾಗಿದ್ದಾರೆ ಆ ಜೋಸಫ್ ಅಂದ್ಬಿಟ್ರೆ ಹಂಗೆ ನಾನು ಎಲ್ಲ ವಿಷಯದಲ್ಲಿ ಪರಿಪೂರ್ಣರಾಗಿದ್ದವ್ರು ಆಲ್ರೆಡಿ ಊಟ ಓಡಿ ಮುಗಿಸಿ ಹೋಗ್ಬಿಟ್ಟಿರೋರು ಅಂದರೆ ದೇವ್ರ ಚಿತ್ತಕ್ಕನುಸಾರವಾಗಿ ಇಂಥ ಕೆಲಸ ಮಾಡೋದಾಗಲಿ ಇಂಥ ಸೇವೆ ಮಾಡೋದಾಗಲಿ ದೇವ್ರ ಮೇಲೆ ಭಯಭಕ್ತಿಯಿಂದ ಅವರ ಪ್ರೀತಿ ಅವರ ಶಿಕ್ಷೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರ ಹತ್ರ ಒಂದು ಅನ್ಯನ್ಯತೆಯಿಂದ ಪ್ರೀತಿಯಿಂದ ಹೋಗಿ ಇಷ್ಟು ದೊಡ್ಡ ಮಾಲೀಕರು ಬೆಳಿಗ್ಗೆ ತಿಂದಿದ್ದ ತಟ್ಟೆ ಎತ್ತಿಕ್ತಾ ಇದ್ದಾರೆ ಅವ್ರ ಮಗ ಯಾರೋ ತಿಂದು ಸ್ವಲ್ಪ ಚೆಲ್ಲಿದ್ನ ಬಂದ್ಬಿಟ್ಟು ಬಟ್ಟೆಯಲ್ಲಿ ಉರಿಸ್ತಾ ಇದ್ದಾರೆ ಅವ್ರ ಸ್ಥಾನಮಾನಗಳಿಗೆ ಆ ಕೆಲಸ ಮಾಡ್ತಾರ ಅಂದ್ರೆ ಅಂತ ಗುಣ ಸ್ವಭಾವ ನಡೆ ನುಡಿ ಯೇಸುಕ್ರಿಸ್ತರೇ ಕೊಡಕ್ ಸಾಧ್ಯ ಯಾಕಂದ್ರೆ ಆ ಪುಣ್ಯಾತ್ಮ ನಮ್ಮ ಪಾದ ತೊಳೆದಿದ್ದಾರೆ ಅಂದ್ಮೇಲೆ ನಮ್ಮ ಪೂರ್ವಿಕರ ಪಾದ ತೊಳೆದಿದ್ದಾರೆ ಅಂದ್ಮೇಲೆ ಇವತ್ತು ಅಂತೋರ್ ಹೆಜ್ಜೆ ಜಾಡಿನಲ್ಲಿ ನಡೆಯಂತ ಮಕ್ಕಳಿಗೆ ಇಲ್ಲಿ ಕೊಟ್ಟಿರೋಂತ ಎಲ್ಲಾ ಒಳ್ಳೆ ದಾನಗಳನ್ನ ಅವ್ರಿಗೆ ಅಂತ ಸ್ವಲ್ಪ ಉಪಯೋಗಿಸಿ ಅಂತ ಕೆಲಸದಲ್ಲಿ ಅವ್ರು ತಿಂದಿ ಗೆಂಜಿಲ್ ತಟ್ಟೆ ಎತ್ತಿ ಅದನ್ನ ಒರೆಸೋಗ ನಿಜವಲ್ಲ ಆ ಮಕ್ಕಳು ಶ್ರೇಷ್ಠರು ಅವ್ರ ಭಾಗ್ಯವಂತರು ಅವ್ರ ಧನ್ಯರು ಯಾಕೆಂದ್ರೆ ಒಂದು ನೀತಿಯ ನಿಮಿತ್ತ ಇಂಥ ಕಷ್ಟಗಳನ್ನ ಅವ್ರು ತಾಳ್ಕೊಂಡು ಸಂತೋಷವಾಗಿ ಸ್ವೀಕರಿಸಿ ಅಪ್ಪನಿಗೆಲ್ಲ ಒಪ್ಪಿಸಿ ಇಂಥ ಊಟ ಓಡ್ತಾ ಇರ್ತಾರ್ರಿ ಇದೇ ರೀ ಕ್ರಿಯೆ ಇದೇ ರೀ ಪಲ್ಯ ಇದೇ ರೀ ಕರ್ಣಿ ಕೊಡ್ತಾರೆ ಇಂಥ ಕರುಣೆ ತೋರಿಸೋರಿಗೆ ಬೇರೆಯವ್ರು ಏನು ಹೇಳ್ತಾರೆ ನಮ್ಮಲ್ಲೇ ಕೆಲವರು ಇವ್ರು ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಬೇಸರಗೊಳ್ಳದೆ ಮಾಡಿದ್ರಲ್ರಿ ತಿಂದಿದ್ದು ಯಾರೋ ತಿಂದಿದ್ದು ಅವ್ರ ಮಗ ಚಿಕ್ಕ ಮಗ ಅವರು ತಾಯಿಂದರು ಹೊರ ದೇಶದಲ್ಲಿ ಒಳ್ಳೆ ಪೋಸ್ಟ್ಗಳಲ್ಲಿ ಇದ್ದು ತನ್ನ ಕುಟುಂಬ ನಿಂಗೆ ಸಾಕ್ತಿರೋ ಆ ಮಗ ತಿಂದಿದ್ನ ಬಟ್ಟೆ ಹೊರಸೋಗ ಎಷ್ಟು ತಗ್ಗಿಸ್ಕೊಂತಾರೆ ರೈಟ್ ಆಮೇಲೆ ಏನೋ ಚಿಕ್ಕ ಪುಟ್ಟ ವಿಷಯದಲ್ಲಿ ಅವ್ರು ಆನೆಸ್ಟ್ ಆಗಿ ಏನೋ ಒಂಚೂರು ಬಿಸಿ ಆಗಿರ್ಬೋದು ಅಥವಾ ಬೇರೆ ರೀತಿ ಇರ್ಬೋದು ಅದು ಮುಖ್ಯ ಕೊಡಬಾರ್ದ್ರಿ ನಮ್ಮ ದೇವ್ರು ಏನಂತಾರೆ ಬರೇ ಒಳ್ಳೇದೇ ಹಾಕ್ಕೊಂತಾರೆ ಒಳ್ಳೆ ದೇವ್ರು ನಮ್ಮವರು ನಮ್ಮ ಮಕ್ಕಳಲ್ಲಿ ಇರೋಂಥ ಬರೇ ಒಳ್ಳೇದೇ ಹಾಕ್ಕೊಂತಾರೆ ನಾವು ಅದೇ ಒಳ್ಳೇದೇ ಹಾಕ್ಕೊಬೇಕು ಬೇರೆದಾದನ್ನು ತಿರುಗಿ ಕೂಡ ನೋಡಬಾರ್ದು ಯಾಕಂದ್ರೆ ಅದೆಲ್ಲ ದೇವ್ರಿಗೆ ಸಂಬಂಧಪಟ್ಟಿದೆ ಹಂಗೆ ತಗ್ಗಿಸ್ಕೊಂಡು ಹಂಗೆ ಕರುಣೆ ತೋರಿಸಿ ಹಂಗೆ ಪ್ರೀತಿಸ ಮಕ್ಕಳು ಜೊತೆ ಇವತ್ತು ನನ್ನೂ ಕೂಡ ಪಾಲುಗಾರನ್ನಾಗಿ ಮಾಡಿದ್ದಾರೆ ದೇವ್ರ ನಾಮಕ್ಕೋಸ್ಕರ ಅದು ಕರುಣೆ ತೋರಿಸೋದು ಅಂತ ಒಳ್ಳೆ ಕೆಲಸಗಳು ಮಾಡೋರಿಗೆ ಸ್ವಾಮಿ ಹೇಳ್ತಾರೆ ರೋಮ ಎರಡನೇ ಅಧ್ಯಾಯ ಏಳು ಯಾರು ಪ್ರಭಾವ ಮಾನ ನಿರ್ಣಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರ ಬೆಳೆದೇ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ನೋಡ್ರಿ ಇಂಥ ಕೆಲಸಗಳು ಒಂದೊಂದು ಕಡೆ ಅವ್ರವ್ರ ಕುಟುಂಬನ ಕರೆದಾಗ ಆ ಮಕ್ಕಳು ಮಾಡುವಾಗ ಅವರೆಲ್ಲ ದೇವ್ರ ಮಗನಾಗಬೇಕು ದೇವರಿಟ್ಟಿರೋ ಆಶೀರ್ವಾದ ಪಡಿಬೇಕು ಆ ಸಹೋದರ ಸಹೋದರಿ ಆ ದೇಶ ಆ ಪ್ರಪಂಚದಲ್ಲಿ ನಾನೊಬ್ಬನ ಭಾಗ್ಯಸ್ಥನಾಗ್ಬೇಕಂತ ಬೇಸರಗೊಳ್ಳದೆ ಇಂಥ ಕೆಲಸಗಳ ಮಾಡೋರಿಗೆ ಹೇಳ್ತಾರೆ ಸ್ವಾಮಿ ನಿನ್ನಂಥ ಮಗನಿಗೆ ನಿತ್ಯ ಜೀವ ಅದನ್ನು ಎಲ್ಲರೂ ಮಾಡ್ತಾ ಇದ್ವಿ ಇನ್ನೂ ಹೆಚ್ಚಾಗಿ ಅಕಸ್ಮಾತ್ ಇಂಥ ಮಾತುಗಳನ್ನು ತಿರಸ್ಕರಿಸಿ ತನ್ನಿಷ್ಟ ಬಂದಂಗೆ ಅನ್ಯಾಯನ ಅನುಸರಿಸಿ ನಡೆಯೋರಿಗೆ ಸ್ವಾಮಿ ಏನು ಮಾಡ್ಬೋದು ಯಾರಿಗೂ ಏನು ಮಾಡಿಲ್ಲ ಅದಕ್ಕೆ ಯಾರು ಹೇಳಲ್ಲ ಓಕೆ ಅಂತರಿಗೆ ಹೇಳ್ತಾರೆ ಸ್ವಾಮಿ ರೋಮ ಎರಡನೇ ಅಧ್ಯಾಯ 8 ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರಬಹುದು ಇನ್ನೊಂಚೂರು ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವೂ ಸಂಕಟವೂ ಬರಬಹುದು ಇರ್ರಿ ನಮ್ಮ ಕಷ್ಟ ಬಂದಾಗ ನಮ್ಗೆ ದೇವ್ರು ಕೊಟ್ಟರು
ಇದು ದೇವ್ರ ಚಿತ್ತ ಇಲ್ಲದೆ ಬರಲಿಲ್ಲ ಎಲ್ಲರೂ ಹೇಳಂಗಿಲ್ಲ ರೀ, ಕೆಲವರು ಮಾತ್ರ ಹೇಳಕ್ಕೆ ಸಾಧ್ಯ. ಈ ಲೋಕದಲ್ಲಿ ಚೆನ್ನಾಗಿ ಕೆಲಸ ಕಾರ್ಯ ಮಾಡದೆ ಸಂಪೂರ್ಣ ದೇವ್ರಿಗೆ ಒಪ್ಪಿಸ್ಕೊಟ್ಟವ್ರಿಗೆ ಅಂಥವ್ರನ್ನ ಪ್ರೀತಿಸಿ ದೇವ್ರು ಶಿಕ್ಷಿಸ್ತಾರೆ, ಅದು ಬೇರೆ ಪ್ರಶ್ನೆ. ಈ ರೀತಿ ನಡೀರಪ್ಪ ಅಂತ ಶರೀರದ ಅಂಗಗಳಲ್ಲಿ ಹಲವಾರು ಜನಕ್ಕೆ ಒಂದೊಂದು ಕೃಪೆ ತೋರಿಸಿ ನೀನೊಂದು ಕೆಲಸ ಮಾಡು, ನೀನೊಂದು ಕೆಲಸ ಮಾಡು, ನೀನೊಂದು ಕೆಲಸ ಮಾಡು ಅಂತ ಹೇಳಿರೋ ಮಾತನ್ನ ಇದನ್ನು ನಮ್ಮ ಶಕ್ತಿಗೆ ಅನುಸಾರವಾಗಿ ನಮಗೇನು ದೇವ್ರ ಕೃಪೆಯಿಂದ ಅನುಗ್ರಹಿಸಿರ್ತಾರೋ ಅದರಲ್ಲಿ ಈ ರೀತಿ ಆನೆಸ್ಟ್ ಆಗಿ ನಡೆದ್ರೆ, ಒಳ್ಳೆ ಕೆಲಸಗಳನ್ನ ಬೇಸರಗೊಳ್ಳದೆ ಮಾಡಿದ್ರೆ ಅವ್ರಿಗೆ ನಿತ್ಯ ಜೀವ. ಅಂಥ ಮಾತುಗಳನ್ನ ತಿರಸ್ಕರಿಸಿ ನನ್ನ ಇಷ್ಟದಂತೆ ನಡೆದು ಈ ಲೋಕದ ಆಸೆ ಆಡಂಬರ ಈ ಬಾಳು ಬದುಕಿನ ಡಂಬ ಇಂಥದ್ರೊಳಗೆ ನಾನು ಹೋಗ್ಬಿಟ್ಟು ಅನ್ಯಾಯನ ಅನುಸರಿಸ್ಕೊಂಡು ಹೋದ್ರೆ ಇಂಥ ಒಳ್ಳೆ ಕೆಲಸ ಮಾಡಲಿಲ್ಲ ಅಂದರೆ ಅಂಥವ್ರಿಗೆ ಸ್ವಾಮಿ ಏನು ಮಾಡ್ತೀನಿ ಅಂದ್ರೆ ಅವ್ರಿಗೆ 8-9 ಇನ್ನೊಂದ್ಸಲ ಹೋದ್ರೆ ಮೇಡಮ್. ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಆ ತರ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರೋದನ್ನ ನರಪ್ರಾಣಿ ನಾವೇ ರೀ. ಇಂಥ ಒಂದು ಕಷ್ಟ ಸಂಕಟ ಬರೋದಕ್ಕೆ ಕಾರಣ ಏನಂದ್ರೆ ಇದನ್ ರೀತಿ ನಡ್ಕೊಳ್ಳಯ್ಯ, ಈ ರೀತಿ ನಿನ್ ಕೈನಲ್ಲಿ ಮಾಡಿಸ್ತೀನಿ, ಈ ರೀತಿ ಮಾಡಯ್ಯ, ಈ ರೀತಿ ನೀನೇ ನಡೀತೀಯ ಅಂತ ಹೇಳಿದ್ನ ಬಿಟ್ಬಿಟ್ಟು ನನ್ನ ಇಷ್ಟದ ಪ್ರಕಾರ ನಾನು ಅನ್ಯಾಯನ ಅನುಸರಿಸ್ತಾ ಇದ್ರೆ ಅಂಥವ್ರ ಮೇಲೆ ದೇವ್ರ ಕೋಪ ಬರ್ತಿದ್ ಹೊರತು ಅಂಥವ್ರ ಮೇಲೆ ದೇವ್ರಿಗೆ ಸಂತೋಷ ಪ್ರೀತಿ ಬರಲ್ಲ. ಹಂಗೆ ಮಾಡಿದವ್ರಿಗೆ ದೇವ್ರ ಕೋಪ ಬಂದಾಗ, ದೇವ್ರ ಕೋಪ ನನ್ನ ಮೇಲೆ ಬಂದಾಗ ನನ್ನ ಕಷ್ಟ ಸಂಕಟ ಬರ್ತದೆ ಇಲ್ವ? ಕಷ್ಟ ಸಂಕಟ ಬರ್ತದೆ. ನಾನು ಕಷ್ಟ ಸಂಕಟ ಬಂದಾಗ ಇದು ದೇವರಿಂದ ಬಂತಂತ ಮಾತ್ರ ಯಾರು ಹೇಳ್ಬಾರ್ದು. ಯಾವುದು ದೇವರಿಂದ ಬಂತು, ಯಾವುದು ತಾನಾಗಿ ತಾನು ಬಂತ, ಅವನಿಗೂ ಅವ್ರ ಇಬ್ಬರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಅದನ್ನು ಸಹೋದರುಗಳು ಹೇಳುವಾಗ ಒಂದೊಂದು ಮಾತುಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಯಾವ ರೀತಿ ನೀನು ಇದೇನು ಹಾಕ್ತೀಯೋ ಆ ರೀತಿ ದೇವರು ನಿನ್ನೊಂದಿಗೆ ಇದ್ದು ಸಹಾಯ ಮಾಡ್ತಾರೆ. ಈ ರೀತಿ ಕರ್ಣಿ ಒಂದು ವೇಳೆ ನಾವು ತೋರಿಸ್ತೇವೆ ಹೋದ್ರೆ ಸ್ವಾಮಿ ಏನು ಹೇಳ್ತಾರೆ ನೋಡಿ, ಯಾಕೋಬ 2:13 ಓದಪ್ಪ. ಏನ್ರಿ ಮಾತಿದು, ಏನ್ರಿ ಮಾತು, ನಾನ್ ಹಿಂಗ್ ಮಾಡು ಮಗನೇ ನಿನ್ಗೆ ನಾನು ಕರುಣೆ ತೋರಿಸ್ತೀನಿ, ನಾನು ಹಿಂಗ್ ನಡ್ಕೊ ಮಗನೇ ಅಂದಾಗ ಅದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ನಮಗೆ ಯಾರು ಮಾಡಲ್ಲ ಅಂತ್ರಿ? ದೇವ್ರು ಮಾಡಲ್ಲ ರೀ, ದೇವ್ರು ಮಾಡಲ್ಲ. ಕರುಣೆ ತೋರಿಸದೆ ಹೋಗೋವನಿಗೆ ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ಕರುಣೆ ತೋರಿಸಲ್ಲ ಅಂತ ಬರ್ದವ್ರಲ್ರಿ. ಇವನ್ನ ಭಾಳ ಧ್ಯಾನ ಮಾಡ್ಬೇಕು, ಭಾಳ ಧ್ಯಾನ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನನ್ನ ಕೆಲಸ ಕೊಟ್ಟರು, ಒಬ್ರಿಗೆ ಸುವಾರ್ತೆ ಸಾರದು, ಒಬ್ರು ಸಭಾ ಸೇವೆ ಮಾಡೋದು, ಒಬ್ರು ದೇವ್ರ ಜನದಲ್ಲಿ ಕೊರತೆ ಬಂದಾಗ ಅನೇಕ ಕೆಲಸಗಳು ಕೊಟ್ಟರು. ಅವ್ರವ್ರ ಅವ್ರವ್ರ ಶಕ್ತಿಗೆ ಅನುಸಾರವಾಗಿ ದೇವ್ರ ಕೃಪೆಯಿಂದ ಏನೇನು ಪಡೆದಿದ್ದೀವೋ ಅದಲ್ಲಿ ಆನೆಸ್ಟ್ ಆಗಿ ತಿಳ್ಕೊಂಡು ಹಂಗೆ ನಡೀತಾ ಇದ್ರೆ ಅಂತ ವ್ಯಕ್ತಿಗೆ ಹೇಳ್ತಾರೆ 2:9 ಓದಮ್ಮ. ಇದು ಸ್ವಾಮಿ ಹೇಳಿರೋ ಮಾತು. ನೀನು ಏನು ಕೆಲಸ ಮಾಡ್ತೀಯ ಅದೆಲ್ಲ ನೀತಿಗೆ ಅನುಸರಿಸುತ್ತೆ. ನೀತಿಗೆ ಅನುಸರಿಸಂತ ಕೆಲಸ ನೀನು ಮಾಡಿದಾಗ ಒಂದು ವೇಳೆ ನಿನ್ನ ಓಟ ಓಡಿ ಮುಗಿಸಿದ ಮೇಲೆ ನಿನ್ನ ನೀತಿ ಬಂತನೋ ಅಥವಾ ಅಲ್ಲೋ ಅಂತ ದೇವರು ನಿನ್ನ ಡಿಸೈಡ್ ಮಾಡಿ ತನ್ನ ಮಗನಾಗಿ ಸ್ವೀಕರಿಸೋದಕ್ಕೆ ಇಂಥ ಒಳ್ಳೆ ಕೆಲಸಗಳು ಮಾಡಬೇಕಾ? ಇಂಥ ಒಳ್ಳೆ ಕೆಲಸಗಳು ನಾವೆಲ್ಲ ಮಾಡೋ ಆ ಕಾಲಕ್ಕೆ ಅದರಿ, ಈ ಕಾಲಕ್ಕೆ ನಮ್ಗೆ ಇದನ್ನ ಬರೋದಕ್ಕಿದ್ದಾರೆ. ಸುವಾರ್ತೆ ಸಾರು, ಸಭಾ ಸೇವೆ ಮಾಡು, ಕಷ್ಟದಲ್ಲಿರೋ ಜನಕ್ಕೆ ಪಾಲ್ಗಾರನಾಗ ಬರ್ತಾ ಇದೆ. ಒಂದೊಂದು ಕಾಲಕ್ಕೆ ತಕ್ಕಂಗೆ ಒಂದೊಂದು ಕೆಲಸಗಳು ದೇವರು ಅವರ ಮುಖಾಂತರ ನಡೆಸ್ತಾ ಇರ್ತಾರೆ. ಒಂದೊಂದು ಪಾಠದಲ್ಲಿ 2-3 ಮಾತು ಸಿಕ್ತಿದ್ರೆ ಎಲ್ಲ ಮಾತು ಸಿಕ್ಕೋದಿಲ್ಲ. ಅಂಥದ್ದು ಸ್ವಾಮಿ ನಮ್ಮ ಎಲ್ಲದರಲ್ಲೂ ಬಲಪಡಿಸ್ತಾರೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಎಲ್ಲದರಲ್ಲೂ ಬಲಪಡಿಸ್ತಾರೆ. ಎಲ್ಲ ವಿಷಯಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅಂತಂಥ ಕೆಲಸಗಾರರ ಜೊತೆ ನಾವು ಪಾಲುಗಾರರಾದಾಗಾದರೆ ಸ್ವಾಮಿ ಹೇಳ್ತಾರೆ ಇಂಥ ನೀತಿಯ ಫಲವು ಸದಾಕಾಲ ಇರ್ಬೋದು ಅಂತಾರೆ. ಸದಾಕಾಲ ಅಂದರೆ ನಮ್ಮ ಓಟ ಓಡಿ ಮುಗಿಸೋವರೆಗೂ
ಯಾವ ರೀತಿ ನೋವನಿಗೆ ಹಿಂಗನ್ನದೊಳಗೆ ಅಂತ್ಯಾಗ ಸಮಯದಲ್ಲಿ ಇವನ್ನ ಸೇಫ್ಟಿ ಮಾಡ್ತಾನೆ ಇದ್ದ ದೇವರು. ಯಾವ ರೀತಿ ಲೋಟನಿಗೆ ಆ ಸೋದಮ್ ಗೋವನ್ನು ಹಾಳು ಮಾಡಬೇಕು ಲೋಟನ್ನ ಸೇಫ್ಟಿ ಮಾಡ್ತಾನೆ ಇದ್ದ ಆ ಥರ ಇವತ್ತು ದೇವ್ರ ಮಾತು ಕೇಳಿ ಅದರಂತೆ ನಡೆಯೋದಾದರೆ ಅವರ ಕೋಪದ ದಿನ ಅವರ ಉಪದ್ರ ದಿನದವರೆಗೂ ತನ್ನ ಮಕ್ಕಳನ್ನ ಸುರಕ್ಷಿತವಾಗಿ ತನ್ನ ಆಶ್ರಯದಲ್ಲಿ ಇಕ್ಕಿ ಏನು ಕೆಲಸ ಮಾಡಬೇಕೋ ಲಾಸ್ಟ್ವರೆಗೂ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ವಿಷಯಗಳು ದೇವರು ಅವರ ಶಕ್ತಿಗನುಸಾರವಾಗಿ ಅವರ ಅನುಮತಿಸುತ್ತಾರೆ. ಎಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಮಾಡೋಕ್ಕೆ ದೇವರು ಒಂದುಗೂಡಿಸಿ ನಮ್ಮನ್ನೆಲ್ಲ ಇಂಥ ಪಾಠಗಳ ಮುಖಾಂತರ ಬಲಪಡಿಸ್ತಾರೆ. ಯಾವಾಗ ನೀನು ಕರುಣೆ ತೋರಿಸಲ್ವೋ ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ನಿನಗೆ ಕರುಣೆ ತೋರಿಸಲ್ಲ ಅಂತ ಬರೆದವ್ರೆ ಇಲ್ಲಮ್ಮ, ಬರೆದವ್ರೆ ಇಲ್ಲಮ್ಮ. ಕರುಣೆ ತೋರಿಸಲ್ಲ ಅಂತ ದೇವ್ರು ಹೇಳ್ಬಿಟ್ಮೇಲೆ ಯಾರು ತೋರಿಸ್ಬೋದಮ್ಮ ನನಗೆ? ಪದ್ದಲ್ಲೋ ಸಹೋದರ ಹತ್ರ ಹೋದ್ರೆ ಅವ್ರ ಮನಸ್ಸನ್ನು ದೇವ್ರು ಹಂಗೆ ಗಟ್ಟಿ ಮಾಡ್ತಾರೆ. ಹೆಂಗೆ ಮೋಸ ಹೋಗಿ ಫಾರೋನ್ ಹತ್ರ ಏನಾರು ಕೇಳಿದ ತಕ್ಷಣ ಅವ್ರ ಮನಸ್ಸನ್ನ ಗಟ್ಟಿ ಮಾಡಿದ್ರು, ಅದನ್ನು ಸ್ಯಾಂಕ್ಷನೇ ಮಾಡಬೇಡ ಅಂತ ಅವ್ರು ತಿರ್ಗಾ ಬಂದು ದೇವ್ರ ಹತ್ರ ಮೊರೆ ಹೇಳ್ತಾರೆ. ಸ್ವಾಮಿ ಎಷ್ಟು ಹೇಳಿದೆ ಅವ್ರಿಗೆ ಡಬಲ್ ಡಬಲ್ ಕೆಲ್ಸಕ್ಕೆ ಹಾಕೊಂಡ್ಬಿಟ್ಟವ್ರೆ, ಏನು ಸರಿ ಹೋಗಿ ಇವಾಗ ಹೇಳ್ತೀನಿ. ಇವಾಗ ಹೋದಾಗ ಅವ್ರು ರಿಲೀಸ್ ಮಾಡಿದ್ರು. ಇವೆಲ್ಲ ದೇವ್ರ ಪ್ಲಾನು, ದೇವ್ರ ಕೆಲಸ ಕಾರ್ಯಗಳು, ದೇವ್ರು ಎಲ್ಲಿ ಟೈಟ್ ಮಾಡ್ತಾರೆ, ಎಲ್ಲಿ ಫ್ರೀ ಮಾಡ್ತಾರೆ, ಎಲ್ಲಿ ಕೊಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತ ಎಲ್ಲ ಬರೆದಿಕ್ಕಿದ್ದಾರೆ. ಇಂಥ ಮುದ್ದು ರತ್ನ ವಜ್ರ ವೈಢೂರ್ಯ ಮಾಣಿಕ್ಯಗಳನ್ನ ಆದುಕೊಂಡು ತುಂಬಿಕೊಂಡ್ಬೇಕು. ಅದೇ ರೀ ನೀತಿಯ ವಸ್ತ್ರ. ಅಂತ ಒಂದು ಚಿತ್ತಕ್ಕನುಸಾರವಾಗಿ ನಡೆಯುವ ಮಕ್ಕಳಿಗೆ ದೇವ್ರಿಗೆ ಹೇಳ್ಕೊಡ್ತಾರೆ, ನ್ಯಾಯ ತೀರ್ಪಿನ ದಿನದಲ್ಲಿ ನೀನ್ ಕರುಣೆ ತೋರಿಸ್ತೆ ಹೋದ್ರೆ ನಿನಗೆ ಕರುಣೆ ತೋರಿಸಲ್ಲ ಅಂತಾರೆ. ನ್ಯಾಯದ ತೀರ್ಪಿನ ದಿನ ನಮ್ಗೆ ಯಾವಾಗ್ರಿ? ಇನ್ನೊಬ್ರು ಯಾರನ್ನ ನನ್ನನ್ನೇ ರಾಜಣ್ಣ ಪಾಠ ಮಾಡೋದು ಅನ್ಕೊಂಡಿಸ್ಬಿಟ್ಟು ಕೇಳಿಸ್ಕೊಂಡು ರಾಜಣ್ಣನೇ ಆನ್ಸರ್ ಕೊಟ್ರು. ನಾವೇನು ಹೇಳಿ ನಾವು ರಾಜಣ್ಣ ಆಯ್ತು, ನಮ್ಗೆ ಇಷ್ಟಪಡ್ತಿದ್ದಾರೆ ಆಯ್ತು, ನಮ್ಮ ಸಭೆ ಎಲ್ಡರ್ಗಳಾದ ನಾವು ಎಲ್ಲ ಹಿಂಗೆ ಕೂತ್ಕೊಂಡು ಪಾಠ ಕೇಳ್ತೀವಿ. ಅವ್ರು ಹೇಳ್ತಾರ ಅಣ್ಣ ಹೇಳಿದ್ರು 1000 years ಇಸ್ ಅಂದ್ರೆ ಈ ಇವಾಗ ಕರುಣೆ ತೋರಿಸೋದು ಬೇಡ ಅಂತೀರಾ ನಿಮ್ಮ ದೇವ್ರು? ಎಸ್, ಅದು ಕರುಣೆ ತೋರಿಸೋದು ಯಾವಾಗ ಅಂತ ಹೇಳಿದ್ರೆ 1 Peter 4:17. ದೇವ್ರ ಮನೆ ಒಂದು ಕಾಲದಲ್ಲಿ ನಾವು ಕಟ್ಟಂತ ಸಭೆ. ಇವತ್ತು ದೇವ್ರ ಮನೆ, ದೇವರ ಆಲಯ ಯಾರು ಅಂದ್ರೆ ನೀವೇ. ನೀವೇ ಆ ದೇವರ ಆಲಯ, ನೀವೇ ಆ ದೇವರ ಮನೆಗಳು. ನೀವೇ ಹೋಗಿ ಅಲ್ಲಿ 144,000 ಜನ ಆಲಯ ಆಗಿ ಆ ದೇವ್ರ ಮನೆಯಲ್ಲಿ ವಾಸ ಮಾಡೋದು. ನಿಮ್ ಜೊತೆ ಇವಾಗ ನ್ಯಾಯ ತೀರ್ಪು ನಡೀತಾ ಇದೆ. ಏನದ್ ನ್ಯಾಯ ತೀರ್ಪು ಅಂದ್ರೆ ಈ ಮಾತನ್ನ ಕೈಗೊಂಡು ನಡೀರಿ, ನೀತಿನ ಅನುಸರಿಸ್ರಿ, ನೀತಿವಂತರಾಗ್ರಿ, ಒಳ್ಳೆ ಫಲ ಕೊಡ್ರಿ, ಕರುಣೆ ಉಳ್ಳವರಾಗ್ರಿ, ಕ್ಷಮಿಸೋರಾಗ್ರಿ, ಪ್ರೀತಿಸೋರಾಗ್ರಿ, ಬರ್ತಾ ಇರ್ರಿ. ಇದಕ್ಕಿಂತ ಹೆಚ್ಚೋರು ನಿನ್ನ ಅಣ್ಣ ಯೇಸಣ್ಣ ಮತ್ತು ನಿನ್ಕಿಂತ 144,000 ಜನ ಸಭೆಯಲ್ಲಿ ನಿನ್ ರೀತಿ ನಡೆದವ್ ಮಕ್ಕಳ ಜೊತೆ ಸೇರಿಸಿ ಸಾವಿ ಇಲ್ಲದೆ ದೇವ್ರುಗಳಾಗಿ ಮಾಡಿ ಇಡೀ ಲೋಕನೇ ನಿಮ್ ಕೈನಲ್ಲಿ ಕೊಡ್ತೀನಿ ಅಂತ ಹೇಳ ದೇವ್ರು. ಇವತ್ತು ನಾವು ಸ್ವಲ್ಪ ಹೊಟ್ಟೆ ಬಟ್ಟೆ ಕಟ್ಟಿ ಕುಟುಂಬನ ಬಿಟ್ಟು ಸ್ವಲ್ಪ ದಿವಸ ನಮ್ಮ ಓಟ ಓಡಕ್ಕೋಸ್ಕರ ಇಂಥ ಮಾತುಗಳನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಡೆಯೋದಾದರೆ ಅವನೇ ಧನ್ಯನು, ಭಾಗ್ಯವಂತನು, ಪರಲೋಕ ರಾಜ ಆಗುತ್ತೆ. ಯಾಕಂದರೆ ನೀತಿಯ ನಿಮಿತ್ತ ಬರೋಂಥ ಹಿಂಸೆ ಕಷ್ಟ ದುಃಖಗಳನ್ನ ನೀವು ಅನುಭವಿಸುವಾಗ ನಿಮ್ಮ ಪೂರ್ವಿಕರು, ನಿಮ್ಮ ತಂದೆದಿರು, ನಿಮ್ಮ ಪಿತ್ರಾದಿತರು ಇದೇ ರೀತಿ ಪಟ್ಟು ಸತ್ಯವೇದದಲ್ಲಿ ಅವ್ರ ಹೆಸರುಗಳು ಬರೆಸ್ಕೊಂಡು ಅವ್ರು ಹೋಗಿ ಒಂದು ಜಾಗಕ್ಕೆ ಸೇರಿ ಬರೋಂಥ 1000 ವರ್ಷದಲ್ಲಿ ಇಡೀ ಪ್ರಪಂಚನೇ ನಡೆಸಂಥ ಜನರಿಗೆ ಅವ್ರಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪರಲೋಕ ರಾಜ್ಯದಲ್ಲಿ ದೇವ್ರ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕುಂಡಿಸುವಾಗ ಅಲ್ಲಿ ನಿಮ್ಮ ಜೊತೆ ಬರೋಂಥದ್ದು ಯಾವುದಪ್ಪ ಅಂದರೆ ಪ್ರಕಟಣೆ 14:13. ನಿಮ್ಮ ಜೊತೆ ಬರೋಂಥ ಒಂದು ವಿಷಯ ಏನಪ್ಪ ಅಂದರೆ ನೀವು ಅದನ್ನು ತಗೊಂಡೇ ಹೋಗ್ಬೇಕ್ರಿ, ಬೇರೆ ಏನು ತಗೊಂಡೋಗೋಕ್ಕಾಗಲ್ಲ, ಅದನ್ನೇ ತಗೊಂಡೋಗ್ಬೇಕು. ನಿಮ್ಮ ಸಾವು ನಂತರ ನಿಮ್ಮ ಹಿಂದೆ ಬರೋದು ಅದೊಂದೇ ರೀ. 14:13 ಮೊದಲು ಯಾರನ ಒಬ್ಬರು ಕರೆಕ್ಟಾಗಿ ಹೇಳಿ, ಅವರ ಸುಕೃತ್ಯಗಳು ಅವರೊಡನೆ
ಏನ್ರಿ ಆ ಸುಕೃತ್ಯಗಳು? ಕಾರಣ ಒಬ್ರಿ, ಯಾಕಂದ್ರೆ ನಾನು ತಿಳ್ಕೊಂಡ್ರೆ ಈ ರೀತಿ ತಪ್ಪಾಗಿದ್ದು ಇಂಥ ದೇವ್ರ ಮಕ್ಕಳು ಮುಂದೆ ಹೇಳೋವಾಗ ನಿಜವಾಗ್ಲೂ ದೇವರು ನನಗೆ ನಾಳೆ ಬೇರೆ ಪನಿಷ್ಮೆಂಟ್ ಕೊಡ್ಬೋದು. ಆ ಸುಕೃತ್ಯಗಳಂದ್ರೆ ಒಂದು ಎರಡು ಮೂರು ಹೇಳಿ ಏನ ಸುಕೃತ್ಯಗಳು ಅಂದ್ರೆ ಬಹಳ ಬಹಳ ಒಳ್ಳೆ ಕೆಲಸಗಳು. ಏನದು ಬಹಳ ಒಳ್ಳೆ ಕೆಲಸಗಳು? ಸುವಾರ್ತೆ ಸಾರದು, ಸಭಾ ಸೇವೆ ಮಾಡೋದು, ದೇವ ಜನರ ಕೊಂದು ಕೊರತೆಯಲ್ಲಿ ಪಾಲುಗಾರರಾಗ. ಇದರಿಂದ ಇನ್ನೇನ ಹೇಳಿದ್ರೆ ಇದಕ್ಕಿಂತ ದೊಡ್ಡದು ಯಾವುದಿಲ್ಲ, ಎಲ್ಲ ಇದರಲ್ಲಿ ಅಡಗಿದ್ದಾರೆ. ಅದು ಇವತ್ತು ನಮ್ಮ ಅಣ್ಣಂದಿರ ಮುಖಾಂತರ ನಾವು ಸಂತೋಷವಾಗಿ ಈ ಒಂದು ಏದೆನ್ ತೋಟದಲ್ಲಿ ಕುತ್ಕೊಂಡು ಪಾಠಗಳು ಕೇಳಿಕೊಂಡು ದೇವರು ಮಕ್ಕಳಾಗೋದಕ್ಕೆ ದೇವರು ಎಂಥವ್ರ ಜೊತೆ ನಮ್ಮ ಪಾಲುಕಾರ ಮಾಡಿದ್ದಕ್ಕೆ ನಿಜವಾಗ್ಲೂ ದೇವರಿಗೆ ಕೃತಜ್ಞತೆ. ಆ ರೀತಿ ನ್ಯಾಯ ತೀರ್ಪಿನ ದಿನ ಇವಾಗ ನಡೀತಾ ಇದ್ದೀನಿ. ನಾನು ಸ್ವಲ್ಪ ದಿವಸದಲ್ಲಿ ಮುಗಿದೋಗ್ತು, ಈ ಮುಗಿದೋಗ್ಬಿಡ್ತು. ಏನಂತ ಲಿಖಿರ ಆಶೀರ್ವಾದನ ಮುಗಿದೋಗ್ತಿತ್ತು. ಇಂಥ ಕೆಲಸ ಮಾಡೋರೇ ಇದು ನೀತಿಯನ್ನು ಅನುಸರಿಸೋ ಮಕ್ಕಳು. ಇಂಥ ನೀತಿಯನ್ನು ಅನುಸರಿಸೋ ಮಕ್ಕಳನ್ನ ಬಿಟ್ಬಿಟ್ಟು ಬೇರೆ ಏನು ನೀತಿಯನ್ನು ಅನುಸರಿಸಂದ್ರಿ? ಮೂರು ಬಿಟ್ಬಿಟ್ಟು ಸುವಾರ್ತೆ ಸಾರೋದು, ಸಭೆ ಸೇವೆ ಮಾಡೋದು, ದೇವ ಜನರ ಕೊಂದು ಕೊರತೆಯಲ್ಲಿ ಪಾಲುಗಾರಾಗಿ. ಇನ್ನೆಂಥದ್ರಿ ಅದಕ್ಕಿಂತ ಜಾಸ್ತಿ ನೀತಿ ಅಂತ? ನೀನು ತಿನ್ನೋದು ನೀನು ಉಡೋದನ್ನ ಕಮ್ಮಿ ಮಾಡ್ಬಿಟ್ಟು ಇನ್ನೊಬ್ರು ಮಾಡಯ್ಯ ಅಂದ್ರೆ ಅದೆಲ್ಲ ನೀತಿ? ಅದೆಲ್ಲ ನ್ಯಾಯ? ನೀನು ತಿನ್ನೋದು ನೀನು ಸಂತೋಷ ಪಡೋದು ಅದಲ್ಲೊಂಚೂರು ಸ್ವಲ್ಪ ಹಂಚ್ಕೊಳಪ್ಪ, ಅದೆಲ್ಲೇನ್ರಿ ನ್ಯಾಯ? ಅದೇಲ್ರಿ ನೀತಿ? ಅದನ್ನ ಬಿಟ್ಟು ನಿಮ್ಮಂತ ಏನ್ರಿ ಕೇಳ್ತಾರೆ ದೇವರು? ಅದನ್ನ ಮಾಡು. ನೀನು ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀನು ದುಡ್ಡಿದ್ದಲ್ಲಿ, ನೀನು ಕಷ್ಟ ಬಿದ್ದಿದ್ದಲ್ಲಿ, ನಾನು ಹೇಳಿದ ಪ್ರಕಾರ ನೀನು ನಡೆಯೋದಾದ್ರೆ ಬಾ, ನಂದೆಲ್ಲ ನಿಂದೇರಿ ಮಾಡು ಅನ್ನ ದೇವ್ರ ಮಾತುಗಳನ್ನ ನಾವು ಹೃದಯದಲ್ಲಿ ಇಟ್ಕೊಂಡು ಇವಾಗ ನಾವು ಅಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ ಜೀವಿಸಿ ನಮ್ಮ ಓಟ ಓಡೋದಾದ್ರೆ ನಾವು ದೇವ್ರ ಮಕ್ಕಳಾಗ್ತೀವಿ, ದೇವ್ರುಗಳಾಗ್ತೀವಿ. ಅದು ಇಲ್ಲಿರೋ ಪ್ರತಿಯೊಬ್ಬರು ಮಕ್ಕಳು ಮಾಡ್ತಾ ಇದ್ದೀರಾ ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ. ಇನ್ನು ದೇವರ ಅಂಥ ಮಕ್ಕಳನ್ನ ಚಿಕ್ಕ ಗುಂಪಾಗಿ ಸೇರಿಸಿ ಅಂಥ ಮಾತುಗಳು ಹೇಳಿ ಬಲಪಡಿಸ್ತಾರೆ. ಈ ಲೋಕದವರಿಗೆ ದೇವ್ರ ಪ್ಲಾನ್ ಗೊತ್ತಿಲ್ಲ ರೀ. ಅವ್ರು ಏನೇ ಮಾಡಿದ್ರು ಅದರಿಂದ ಏನೇನೋ ಪ್ಲಾನ್ ಇರ್ತಿದ್ರು. ಬಟ್ ಇಲ್ಲಿ ಮಾಡೋರು ಮಾತ್ರ ಆ ದೇವ್ರ ಮಾತಿಗೆ ವಿಧೇಯರಾಗಿ ಅವ್ರ ಮಕ್ಕಳಾಗ್ಬೇಕಂತ ಮಾಡ್ತಾರ್ರಿ. ಅದಕ್ಕೋಸ್ಕರ ಇನ್ನ ಎಚ್ಚ ಒಬ್ಬೊಬ್ರು ಮಾಡಿ ಮಾಡಿ ನಮ್ಮ ಊಟ ಮುಗಿಸ್ಕೊಣ ಅಂತ ಹೇಳ್ತಾರೆ ಸ್ವಾಮಿ. ನೋಡಪ್ಪ, ಒಂದು ವೇಳೆ ನೀ ನನ್ನನ್ನು ಗೌರವಿಸ್ತೀಯಾ, ನನ್ನನ್ನು ಪ್ರೀತಿಸ್ತೀಯಾ, ನನಗೇನೇನೋ ಮಾಡ್ಬೇಕಂತ ನೀನು ಇಷ್ಟ ಬೀಳ್ತೀಯಾ, ನನ್ನ ಮಕ್ಕಳಿಗೆ ಮಾಡ. ಈ ಮಕ್ಕಳಿಗೆ ನೀನು ಮಾಡ್ದಾದ ಅದು ನನಗೆ ಮಾಡ್ದಂತ ಕಣ್ಣು ಕಾಣಂತ ನನ್ನ ಮಕ್ಕಳು ದೇವ್ರೇಳ್ದು, ನನ್ನ ಮಕ್ಕಳು ನನ್ನ ಮಗನ ರಕ್ತದಿಂದ ಪರ್ಚೇಸ್ ಮಾಡಿದಂಥ ಪ್ರೀತಿಯ ಮಕ್ಕಳನ್ನ ನೋಡಿ ನೀನು ಅಂತ ಕೆಲಸ ಮಾಡಲಿಲ್ಲ ಅಂದರೆ ಇನ್ನು ಎಲ್ಲೋಗಿ ಮಾಡ್ತೀಯಪ್ಪ, ಯಾರಿಗೆ ಮಾಡ್ತೀಯಪ್ಪ? ನೀನು ಅವ್ರಿಗೆ ಮಾಡ್ದ ನನಗೆ ಮಾಡ್ದಂಗಿಲ್ಲೇನಪ್ಪ? ಕಣ್ಣು ಕಾಣ ಸಹೋದರನಿಗೆ ಪ್ರೀತಿಸದವನು ಕಾಣದೇ ಇರುವ ದೇವರಿಗೆ ಪ್ರೀತಿಸೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ದೇವ್ರ ಮಕ್ಕಳು ದೇವರು, ದೇವರುಗಳನ್ನ ದೇವರೇ ಪ್ರೀತಿ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಇರಬೇಕಂತ ಒಂದು ಗ್ರೂಪ್ ಆಫ್ ಜನ ಇಂಥ ಕೆಲಸ ನಾವು ಮಾಡೋದಾಗಿರುತ್ತೆ. ಒಂದು ವೇಳೆ ಇಂಥ ಕೆಲಸ ಮಾಡೋರನ್ನ ನೋಡಿ ಓಹೋ ಇವ್ರು ಏನಾದರೂ ಇಂಥ ಕೆಲಸಗಳು ಮಾಡಿ 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 ಒಳ್ಳೆ ಹೆಸರು ತೊಗೊಂಡ್ಬಿಟ್ಟು ಇಷ್ಟೊಂದು ಜನ ಮಕ್ಕಳನ್ನ ಸಂಪಾದನೆ ಮಾಡಿಬಿಟ್ರೆ ನನ್ನ ಗತಿ ಏನಪ್ಪ? ನನ್ನ ಯಾರು ನೋಡದೆ ಹೋಗ್ಬಿಡ್ತಾರೆ? ನನ್ನ ಸ್ಥಾನಮಾನಗಳು ಏನಾಗುತ್ತಪ್ಪ? ಹೆಂಗಾನ ಮಾಡಿ ಈ ಮನುಷ್ಯನ ಕೆಡಿಸ್ಬೇಕಲ್ಲ, ಹೆಂಗಾನ ಮಾಡಿ ಈ ಮನುಷ್ಯನ ಅಂತ ಒಳ್ಳೆ ಕೆಲಸ ಮಾಡೋಕ್ಕೆ ಬಿಡಲೇಬಾರ್ದಲ್ಲ, ಯಾವುದ್ರಲ್ಲಿ ಹುಡುಕನ್ನ ಅನ್ನೋದಾದ್ರಿ ಅಂತವನು ಅವನು ಹುಟ್ಟಲಿಲ್ಲ ಅಂದ್ರೆ ಚೆನ್ನಾಗಿತ್ತು ಅಂತ. ಯಾಕಂದ್ರೆ ಜೊತೆಯಲ್ಲಿ ಊಟ ಮಾಡಿ, ಜೊತೆಯಲ್ಲಿ ಮಲಗಿ, ಜೊತೆಯಲ್ಲಿ ಹೋಗಿ ಸೇವೆ ಮಾಡಿ, ಜೊತೆಯಲ್ಲೇ ಇದ್ಕೊಂಡು ಹೋಗಿ ದೇವರಾಗಿ ಸಿಂಹಾಸನದಲ್ಲಿ ಕುತ್ಕೊಳ್ಳಯ್ಯ ಅಂತ ಹೇಳಿದ್ರೆ ಅಂತ ದೇವ್ರನ್ನೇ ಇಟ್ಕೊಟ್ಟಂತ ಇಸ್ಕರ್ಯಾತ್ ಯೂದಾಸ್ ಕೂಡ ಆ ಹನ್ನೆರಡದಲ್ಲಿ ಒಬ್ಬನಿದ್ದಾರೆ. ಆ ರೀತಿ ದೇವ್ರ ಮಕ್ಕಳಲ್ಲೂ ಕೆಲವರು ಇರ್ತೀವಿ. ಅಂಥವ್ರಿಗೆ ಹೇಳ್ತಾರೆ, ನಿಮ್ಮ ಸ್ಥಾನಮಾನಕ್ಕೋಸ್ಕರ, ನಿಮ್ಮ ಗೌರವಕ್ಕೋಸ್ಕರ ಮತ್ತೊಬ್ಬನ ಮಾಡೋ ಒಳ್ಳೆ ಕೆಲಸಗಳಿಗೆ ಅಭಿವೃದ್ಧಿ ಪಡಿಸ್ದೆ, ಅದಕ್ಕಿನ್ನ ಎಂಕರೇಜ್ ಮಾಡಿದೆ, ಅದನ್ನು ನೋಡಿ ಹೊಟ್ಟೆ ಉಡಿಯೋದಾಯ್ತು, ದುಃಖ ಪಡೋದಾಯ್ತು, ಅವನ ಎಲ್ಲಿ ಇಂಪ್ರೂವ್ ಆಗ್ಬಿಟ್ರೆ ನಾನು ಎಲ್ಲಿ ಕೆಟ್ಟೋಗ್ತೀನಿ ಅಂತೇಳಿ ನಿನ್ನ ಸ್ಥಾನಮಾನಗಳಿಗೋಸ್ಕರ ಅವನ್ನ ಯಾವುದರಲ್ಲೂ ಹುಡುಕಿ ಅವನ್ನ ದೂರ ತಳ್ಳಬೇಕನ್ನೋದಾದ್ರೆ ನೀನು ದೇವ್ರಿಗೆ ಮಾಡ್ತಾ ಇದೀಯಾ, ತಂದೆಯ ದೇವ್ರಿಗೆ ಮಾಡ್ತಾ ಇದೀಯಾ, ಯೇಸು ಕ್ರಿಸ್ತ ರಕ್ತದಿಂದ ಪರ್ಚೇಸ್ ಮಾಡಿದ ಮಕ್ಕಳಿಗೆ ಮಾಡ್ತಾ ಇದೀಯಾ,
ನಿನಗೇನಾಗ್ಬೋದು ಅನ್ನೋದು ಆ ಭಯ ಇಲ್ಲದೆ ನಾವು ಹಂಗೆ ಮಾಡೋದಾದರೆ ಅನುಭವಿಸ್ತೀವಿ. ಇಂಥ ಭಯ ಭಕ್ತಿಯಿಂದ ಭಾಳ ತಗ್ಗಿಸ್ಕೊಂಡು ಮತ್ತೊಬ್ಬರು ಶ್ರೇಷ್ಠರಂತ ತಿಳಿದು ಅವ್ರವ್ರ ಸಮಯಕ್ಕೆ ತಕ್ಕಂಗೆ ಅವ್ರವ್ರು ಮಾಡೋದಕ್ಕೆ ನೋಡಿ ಹಂಗೆ ಮಡಕಾಲು ಹಾಕಿ ಹಂಗೇ ಪ್ರಾರ್ಥನೆ ಮಾಡಬೇಕ್ರಿ ಆ ಕುಟುಂಬಕ್ಕೋಸ್ಕರ ಅಂಥ ವ್ಯಕ್ತಿಗಳಿಗೋಸ್ಕರ. ಅಪ್ಪಸರು ಪಾಲ್ ಸೇವೆ ಮಾಡೋವಾಗ ಒಂದು ಮಾತು ಹೇಳ್ತಾರ್ರಿ, ಭಾಳ ಚೆನ್ನಾಗಿದೆ. ಅಪ್ಪೋ ಫಿಲಿಪ್ಪಿಯ 4:14 ನೀವು ಎಸ್ ನನ್ನ ಸಂಕಟದಲ್ಲಿ ಸಾಕು 16 ನಾನು ತಿಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳಿಸಿದಿರಲ್ಲ. ಸಾಕು 18 ಇತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆ ಆದದ್ದು. ಒಂದು ಅದು ದೇವರಿಗೆ ಮೆಚ್ಚುಗೆ ಆದದ್ದು. ಸುಗಂಧ ಸುವಾಸನೆ ಇಷ್ಟಯಜ್ಞ ಇಂಥದ್ದು ಮಾಡ್ರಿ ಅಂತ. ಸೊ ವಾರ್ತಕರನ್ನ ಹಿಡ್ಕೊಂಡು ಅವರು ಒಂದೊಂದು ಕಡೆ ಹೋಗಿ ಇಂಥ ಮಕ್ಕಳನ್ನ ಆದುಕೊಂಡು ದೇವ್ರ ಚಿತ್ತಕ್ಕೆ ಅನುಸಾರವಾಗಿ ನಡೆಸೋಗ ಇವತ್ತು ಲೋಕ ಬಿಡ್ತಿದ ಮರ ಕಟ್ಟಾಕಿ ಸೀಮಣ್ಣೆ ಹಾಕಿ ಸುತ್ತಾಕಿ ಬಿಡ್ತಾರೆ. ಅಂಥ ಒಂದು ಜೀವನ ಅವ್ರ ಮುಂದೆ ಇದ್ದೋಗ ಅದನ್ನು ಬಿಟ್ಟು ನಾನು ಸತ್ರು ಕೂಡ ಕೊನೆಯದಾಗಿ ಒಂದು ದೇವರು ಒಳ್ಳೆ ಕೆಲಸ ಮಾಡಿ ಸಾಕಿಂತ ಮುಂದೆ ಬಂದು ಇಷ್ಟೊಂದು ಮುತ್ತುಗಳನ್ನ ದೇವ್ರ ಪಾದಕ್ಕೆ ಸೇರಿಸೋಗ ಅಂಥವ್ರು ಕೊಂದು ಕೊಡ್ತೇನೆ. ಇದು ಹೇಳ್ತಾ ಇರೋದು ಅಪೊಸ್ತಲ ಪೌಲ್ ರೀ. ಅವ್ರ ಸೇವೆ ಮಾಡೋವಾಗ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆಯದಾಯಿತು. ನೀವು ಒಂದೆರಡು ಸರಿ ನನ್ನ ಕೊಂದು ಕೊರತೆಯನ್ನು ನೀಗಿಸುವುದಕ್ಕೆ ನೀವು ಕೊಟ್ಟು ಕಳಿಸಿದ್ರಲ್ಲ ಅದೇ ದೇವರಿಗೆ ಕಾಣಿಕೆ, ಅದೇ ಸುಗಂಧ ವಾಸನೆ, ಅದೇ ಯಜ್ಞ ಅಂದಾಗ ನಮ್ಮ ಕಾಲಕ್ಕೆ ನಾವು ಯಾವ್ದಾವುದು ಏನೇನು ಎಂತೆಂಥ ಕೆಲಸ ಹುಡುಕಿ ಹುಡುಕಿ ಮಾಡೋದು ಬಿಟ್ಬಿಟ್ಟು ನಾವು ಬೇರೆ ರೀತಿ ಹೋದರೆ ಮಾಡ್ತೇವೆ. ಹಂಗೆ ಮಾಡಿದವ್ರಿಗೆ ಅಪ್ಪಸರು ಪಾಲು ಏನು ತಗೊಂಡಿರ್ತಾರೆ? ಹಿಂಗೆ ಹೋಗುವಾಗ ಒಂದೆರಡು ಚೇಪೆಕಾಯಿನೋ ಸಪೋಟೋನ ಆ ಕಾಲದಲ್ಲಿ ಬೆಳೆದಿದ್ದು, ಇಲ್ಲಾಂದರೆ ಎರಡು ರೊಟ್ಟಿ, ಇಲ್ಲಾಂದರೆ ಒಂದು ಬಾಟ್ಲಿ ನೀರು, ಇಲ್ಲಾಂದರೆ ಏನೋ ಒಂಥರ ತಲೆಗೆ ಬಿಟ್ಟು ಸೊಳೆಯಲ್ಲಿ ಹೋಗೋದಕ್ಕೆ ಒಂದು ಮಪ್ಪಳೇರು ಏನೋ ಆ ಕಾಲದಲ್ಲಿ ಆ ಮಕ್ಕಳು ಆ ಸುವಾರ್ತೆ ಸಾರವ್ರು ಕೊಟ್ಟಿರ್ತಾರೆ. ಅದನ್ನು ದೇವರಿಗೆ ಅಂತಂಥ ವಿಷಯ ಅಂದರೆ ಅಪ್ಪಸರು ಪಾಲು ಮಾತು ಕೇಳ್ತಾರೆ ಇಲ್ಲರಿ ದೇವರು? ಖಂಡಿತ ಕೇಳ್ತಾರೆ. ಯಾಕಂದ್ರೆ ಅಂಥ ಸುವಾರ್ತೆಗಳು ಒಂಥರ ಪ್ರಪಂಚದ ವಿಶ್ವ ದಾಖಲೆ ಅಂಥವ್ರು ಹೇಳ್ತಾರೆ ಇಂಥ ಕೆಲಸಗಳೆಲ್ಲ ಇಂತಿಂತಿದ್ದಕ್ಕೆ ಸಂಬಂಧಪಟ್ಟಿದೆ, ನೀವು ಮಾಡ್ರಿ ಅಂತೇಳಿ ನಮ್ಮ ಬರ್ ಸಿಕ್ಕಿದ್ದಾರೆ. ಆವಾಗ ಅಂತ ಮಾಡಿದವರಿಗೆ ಸ್ವಾಮಿ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಅಪ್ಪಸರು ಪಾಲು 19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೃತಿಯನ್ನು ಕೊರತೆಯನ್ನು ನೀಗಿಸುವನು. ನಿಮ್ಮ ಕೊರತೆಯನ್ನು ಪ್ರತಿಯೊಂದು ನೀಗಿಸಿಕೊಂಡು ಯಾರ ಕೊರತೆ? ಅಂತ ಸುವಾರ್ಥಕರಿಗೆ, ಅಂತಂಥ ಮಕ್ಕಳಿಗೆ, ಅಂದು ಕೊಂದು ಕೊರತೆ ಇರೋಂಥ ಬಡವರಿಗೆ, ಏನೆಲ್ಲ ನೀವು ದೇವರುಗಳಾಗೋರು ಏನೆಲ್ಲ ಮಾಡಿದಿರೋ ಅಂಥದಕ್ಕೆ ಅವ್ರು ಹೇಳ್ತಾರೆ ನಿಮ್ಮ ಕೊರತೆನ ನೀಗಿಸ್ತಾರೆ ದೇವರು. ಅಪ್ಪಸರು ಪಾಲು ಹೇಳಿದಾಗ ಅವ್ರು ತಂದೆ ದೇವರು ಸೆಕೆಂಡಲ್ಲಿ ಚೆಂದ ಅಂಥ ಒಂದು ಆಶೀರ್ವಾದ ಪಡೆಯುವಂಥ ಮಕ್ಕಳು ನೀವು. ಅಂಥ ಆಶೀರ್ವಾದ ಪಡೆದು ಅನೇಕ ಫಲಗಳು ಕೊಟ್ಟು ಹೋಗಿ ಅಲ್ಲಿ ಸೇರೋಂಥ ಮಕ್ಕಳಿಗೆ ಸ್ವಾಮಿ ಹೇಳ್ತಾರೆ ಮಾಡ್ದವ್ರಿಗೂ ಮಾಡ್ದಿಲ್ದವ್ರಿಗೂ. ಕೊನೆಯದಾಗಿ ಸ್ವಾಮಿ ಹೇಳೋದೇನೆಂದರೆ ಯೋಹಾನ 15:1-8 ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ರಿ. ಇದು ಮಾಡೋರಿಗೂ ಮಾಡದೆ ಹೋದವ್ರಿಗೆ ದೇವರು ಬರ ಸಿಕ್ಕಿರೋಂಥ ವಿಷಯ.
ಇನ್ನು ಚೂರು ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಅವು ಸುಟ್ಟು ಹೋಗುತ್ತವೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಈ ರೀತಿ ಈ ವಿಷಯನ ಓಪನ್ ಮಾಡಿ ಹಿಂಗ್ ಹೊಡೆದ್ಬಿಟ್ಟು ಈ ಫಲ ಅಂದ್ರೆ ಏನು ಈ ಕೊಡೋದಿಲ್ಲ ಅಂದ್ರೆ ಏನು ಕಟ್ ಮಾಡೋದಂದ್ರೆ ಏನು ಇದು ಒಣಗಿಸ್ತಾರೆ ಅಂದ್ರೆ ಏನು ಇದು ಜಾಸ್ತಿ ಫಲ ಕೊಡ್ತಿದೆ ಅಂದ್ರೆ ಏನು ಇವನ್ನ ಹುಡುಕೊಂಡು ಹೋದ್ರೆ ಇದೇ ಮಾತು ಕೊಡ್ರಿ ಸಿಕ್ಕದು ಇದೇ ಮಾತ್ರ ಸಿಕ್ಕದು ಸ್ವಾಮಿ ಎಲ್ಲ ವಿಷಯಗಳನ್ನ ಆ ಕಾಲದಲ್ಲಿ ಒಂದು ಮರೆಯಾಗಿ ಹೇಳಿದಂತ ಮಾತುಗಳನ್ನ ಇವತ್ತಿನ ಕಾಲಕ್ಕೆ ಇವೆಲ್ಲ ನಾವು ಧ್ಯಾನ ಮಾಡಿದ್ರೆ ಎಲ್ಲಿ ನಮ್ಮ ಊಟ ಹೊಡೆದು ಮುಗಿಸ್ತೀವಿ ಇದು ಸ್ವಾಮಿ ಬರ್ದಿಕ್ಕಿದಂಥ ಪ್ರತಿಯೊಬ್ಬ ಪ್ರಿಯರಾದ ಮಕ್ಕಳಿಗೆ ನಡ್ಕೊಳ್ಳೋ ರೀತಿ ರೀ ಇದನ್ನು ಬಿಟ್ಬಿಟ್ಟು ನಾವು ಏನನ್ನ ಕೋಪ ಮಾಡೋದಾಯ್ತು ದ್ವೇಷ ಮಾಡೋದಾಯ್ತು ಮಾಡಿಕೊಂಡು ದೇವರೇ ನಿಮ್ಮ ಕಣ್ಣಿಲ್ವಾ ನನ್ನ ಕಷ್ಟ ನೀವು ನೋಡಲ್ವಾ ನಾನು ಎಷ್ಟು ಪಾಠಕ್ಕೆ ಹೋಗ್ತೀನಿ ಎಷ್ಟು ಪ್ರೇಯರ್ ಮಾಡ್ತೀನಿ ಎಷ್ಟು ಸಂಡೆ ಸಂಡೆ ಒಂದು ದಿವಸ ಮಿಸ್ ಆಗ್ತೀನಿ ಫಸ್ಟ್ ಹೋಗಿ ನಾನು ಕೂತ್ಕೊತೀನಿ ನನ್ನ ಮೊರೆಯನ್ನ ನೀವು ಕೇಳಲ್ವಾ ಅಂದಾಗ ಅವ್ರು ಹೇಳ್ತಾರೆ ನಿನ್ನಂತ ದುಷ್ಟು ನನ್ನ ಪ್ರಾರ್ಥನೆ ನಾನು ಕೇಳದೇ ಇಲ್ಲ ಫಸ್ಟು ನನ್ನ ಮಾತನ್ನ ನೀನು ಕೈಗೊಂಡು ನಡೆಯೋದಾದರೆ ನಿನಗೆ ಏನು ಬೇಕಂತ ನನಗೆ ಗೊತ್ತು ನೀನು ಕೇಳಕ್ಕೆ ಮುಂಚೆ ನಾನು ಕೊಡ್ತೀನಿ ಅನ್ನೋ ನಂಬಿಕೆ ಹೋದಮ್ಮ ಆರು ಎಂಟು ಮತ್ತೆ ನೀವು ಅವರ ಹಾಗೆ ಆಗಬೇಡಿರಿ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ ಈ ರೀತಿ ನಿಮಗೆ ಏನ್ ಬೇಕಂತ ದೇವ್ರ ಗೊತ್ತಿದ್ದಾಗ ನೀವು ಅವರಾಗಿ ಆಗ್ಬೇಡಿ ಅಂತಾರೆ ಒಂದೇ ಒಂದು ಮಾತು ಕೇಳ್ತೀನಿ ದಯವಿಟ್ಟು ಹೇಳಿದ್ರೆ ನೀವು ಅವರಾಗಿ ಆಗ್ಬೇಡಿ ಯಾರಾಗ ಆಗ್ಬೇಡ ಕರೆಕ್ಟಾಗಿ ಹೇಳ್ರಿ ನೋಡಮ್ಮ ಯಾರ ಈ ಪಾಠ ಈ ದೇವ್ರ ವಚನ ಲೋಕದವ್ರು ಬರ್ದವ್ರ ಹಾ ಸರಿ ಯಾರು ಹೇಳಿದಮ್ಮ ಇಲ್ಲಿ ಓಕೆ ಮಗ ಪರಿಸಾಯರು ಶಾಸ್ತ್ರಿಗಳು ಯಾಜಕರು ಇವತ್ತು ಯಾರ್ರಿ ನಾವೇ ರಾಜವಂಶಸ್ಥರಾದ ಯಾಜಕರು ನಮಗೆ ಹೇಳ್ತಾರೆ ನೀವು ಅವರಾಗಿ ಆಗ್ಬೇಡಿ ಅಂತ ಅವ್ರನ್ನೂ ತೋರಿಸ್ತಾರೆ ನಮಗೆ ಹೇಳ್ತಾರೆ ನೀವು ಯಾರಾಗಿ ಆಗ್ಬೇಡಿ ಅಂದರೆ ಎಪೇಶ ಎರಡನೇ ಅಧ್ಯಾಯ ಒಂದರಿಂದ ಮೂರು ಅವ್ರಾಗಬೇಡಿ ಅಂದರೆ ನಾವು ಅಂಥವ್ರು ಆಗ್ಬಾರ್ದು ಅಂತ ಎಂಥವ್ರು ಸತ್ಯ ತಿಳಿಯೋದಕ್ಕಿಂತ ಮುಂಚೆ ನಾವು ಹೆಂಗಿದ್ವೋ ಅಂಥವ್ರು ಇವತ್ತು ನಾವು ಸಾಯೋವರೆಗೂ ನಮ್ಮ ಜೊತೆ ಇರ್ತಿದೆ ಅಂಥವನಾಗಬೇಡ ಬರೀಪ್ಪ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ನಿಕ್ಕಾದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಅಂತೋರಾಗ್ಬೇಡಿ ಅಂತೋರಾಗ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಪಾಪ ಅವ್ರಿಗಲ್ಲ ಅವ್ರು ಆ ಕಾಲಕ್ಕೆ ನಡೆದ್ರು ಹಂಗಾದ್ರು ಒಂದು ಎಕ್ಸಾಂಪಲ್ ಬರೆದವ್ರೆ ಅದನ್ನು ತಿಳ್ಕೊಳ್ರಿ ಇವತ್ತು ನೀವು ಸತ್ಯಕ್ಕೆ ಬರೋಕ್ಕಿನ ಮುಂಚೆ ಯಾವ ಕ್ಯಾರೆಕ್ಟರ್ ಗುಣ ಸ್ವಭಾವ ನಡೆಯ ನುಡಿ ಇದ್ರು ನನ್ನ ಕೋಪಕ್ಕೆ ಗುರಿಯಾಗಿದ್ದರೆ ನೀವು ನಾನು ಶಿಕ್ಷಿಸಲಿಲ್ಲ ನಿಮ್ಮನ್ನ ನಿಮ್ಮ ಶಿಕ್ಷೆನ ನನ್ನ ಕುಮಾರನ ಒರೆಸಿ ಅವನ ಬಾಸುಂಡೆಗಳಿಂದ ನಿಮ್ಮ ಗುಣಪಡಿಸಿ ಅವನ ರಕ್ತದಿಂದ ನಿಮ್ಮನ್ನು ಪರ್ಚೇಸ್ ಮಾಡಿ ಬನ್ರೋ ಮಕ್ಕಳ ನನ್ನ ಮಕ್ಕಳಾಗಲಿ ಅಂತ ಹೇಳಿದಾಗ ನೀವು ಅವ್ರಂಗೆ ಆಗ್ಬೇಡಿ ಅಂದಾಗ ನಮ್ಮಲ್ಲಿರೋಂಥ ಹಳೇ ಗುಣ ಸ್ವಭಾವ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಈ ಲೋಕಕ್ಕೆ ಆಡಳಿತ ನಡೀತಿರುವಂಥ ಆ ಸೈತಾನ ಒಳಪಟ್ಟು ದುರೇಚ್ಛಿಗಳನ್ನು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು ಅಂಥ ಸ್ವಭಾವ ಉಳ್ಳವರಾಗಿರ್ಬೇಡ್ರಿ ನೀವು ನನ್ನ ಕುಮಾರ ನಿಮ್ಮನ್ನ ಹೃದಯಗಳಲ್ಲಿ ಇದ್ದು ಅವನ ನೀತಿ ವಸ್ತ್ರ ನೀವು ಧರಿಸ್ಕೊಂಡು ಅವ್ರ ಹೆಜ್ಜೆ ಜಾಡಿನೇ ನಡೆಯೋದಾದರೆ ನೀವು ನನ್ನ ಮಕ್ಕಳು ಹೊಸ ಸೃಷ್ಟಿಗಳಾಗಿ ಜೀವಿಸಿ ಅಂಥವ್ರಾಗ್ಬೇಡಿ ಅಂಥವ್ರ ಅಂದರೆ ನಾವು ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಸತ್ಯ ತಿಳಿಯೋಕ್ಕೆ ಮುಂಚೆ ದೀಕ್ಷಾಸ್ನಾನ ಮಾಡ್ಕೊಳಕ್ಕೆ ಮುಂಚೆ ಆ ಸೈತಾನ ಒಳಪಟ್ಟು ಏನೆಲ್ಲ ಗುಣ ಸ್ವಭಾವಿತ ಅಂಥವ್ರಾಗ್ಬೇಡಿ ಅಂಥವ್ನಂದ್ರೆ ಒಬ್ಬನು ಅಂಥವ್ರು ಅಂದರೆ ಇಬ್ಬರು
ಅದು ಯಾರು ಅಂದರೆ ನಮ್ಮದು ಹೊಸ ಸೃಷ್ಟಿ ಹಳೆ ಸೃಷ್ಟಿ. ಹೊಸ ಸೃಷ್ಟಿಗೆ ಹೇಳ್ತಾರೆ ಅವನಾಗ ಆಗಬೇಡ ಅಂತ, ಹಳೆ ಸೃಷ್ಟಿ ಥರ ಆಗಬೇಡ ಅಂತ ನಮಗೇನೆ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಲೋಕ, ಅಲ್ಲಿ ಹೇಳಿದ್ರು ಎಪಿಸೋಡ್ ಲೋಕ ಲೋಕವು, ಅಲ್ಲಿ ಎರಡು ಬರ್ದಿದೆ ಲೋಕ ಲೋಕವು ಅಂತ ಬರ್ದಾರೆ, ಎರಡು ಬರೆದವರು ಇಲ್ಲಮ್ಮ ಒಂದರಿಂದ ಮೂರು ಒಳಗಡೆ. ಈ ಲೋಕದ ಅಧಿಪತಿ ಅಂತ ಒಂದು ಬರ್ದೆ ಲೋಕವು ಅಂತಾನು ಬರ್ದಾರೆ. ಲೋಕ ಅಂದ್ರೆ ಎಷ್ಟು, ಲೋಕವು ಅಂದ್ರೆ ಎಷ್ಟು, ಲೋಕ ಅಂದ್ರೆ ಒಂದೇ. ಇವಾಗಿರೋ ಲೋಕ, ಆ ಲೋಕದಲ್ಲಿ ಅಧಿಪತಿ ಯಾರ್ರಿ, ಸೈತಾನ. ಲೋಕ ಅಂದ್ರೆ ಸೈತಾನ, ಲೋಕವು ಅಂದ್ರೆ ಇನ್ಯಾರು, ಅರ್ಧ ಹೇಳ್ದೆ ಇನ್ನು ಅರ್ಧ ಹೇಳ. ಆತನ ಗುಣ ಸ್ವಭಾವ ನಡೆ ನುಡಿ ದುರಿಚ್ಛೆಗಳನ್ನು ಇಟ್ಕೊಂಡಿರಂತ ಕ್ಯಾರೆಕ್ಟರ್ ನಮ್ಮಲ್ಲಿ ಯಾರಲ್ಲಿ ಇರ್ತಿದೋ ಅಂತವ್ರಾಗ್ಬೇಕು. ನೀವು ಅವರಾಗಿ ಆದ್ರೆ ಅಂದ್ರೆ ನಿಮ್ಗೇನ್ ಬೇಕಂತ ನನಗೆ ಗೊತ್ತು, ನಿಮ್ ಕೇಳಕ್ ಮುಂಚೆ ನಾನು ಕೊಡ್ಬೇಕಂದ್ರೆ ನೀವ್ ಅಂತವ್ರಾಗಿದ್ರೆ ನೀವೆಷ್ಟೇ ಮಣ್ಕಾಲಾಕಿ ಕಣ್ಣೀರ್ ಹಾಕಿ ಮಾಡಬಾರ್ದೆಲ್ಲ ಪೂಜೆ ಮಾಡಿದ್ರು ನಿನಗೂ ನನ್ಗೆ ಯಾವ ಸಂಬಂಧ ಇಲ್ಲ ಕೇಳ ಅಂತ. ಇಲ್ಲೇ ನಮ್ಮಲ್ಲೇ ಹೇಳ್ತಾರೆ ಒಂದು ಮಾತುಗಳು, ಯು ರೆಸ್ಪೆಕ್ಟ್ ಇನ್ ಟೇಕ್ ರೆಸ್ಪೆಕ್ಟ್. ಆ ಥರ ನಮ್ಮ ದೇವರು ಫಸ್ಟ್ ನನ್ನ ಮಾತು ಕೇಳಿ ನೀನು ಅದರಂತೆ ನೀಡಿಯಪ್ಪ, ನಿನಗೆ ಏನು ಬೇಕಂತ ನನಗೆ ಗೊತ್ತು, ನೀನು ಕೇಳಕ್ಕೆ. ಅದು ತಂದೆಯ ದೇವರು ಒಬ್ಬರು ಮಾತ್ರ ಅದು ಹೇಳಕ್ಕೆ ಸಾಧ್ಯ ಈ ಪ್ರಪಂಚದಲ್ಲಿ ಯಾರು ಹೇಳ್ತಾರೆ ಅಲ್ಲ, ನಾವು ಅವರಿಂದ ಪಡೆದಿರೋರು. ನಾವು ಕೂಡ ಅವರಂತೆ ಪಡೆದು ಒಳ್ಳೆ ಕೆಲಸಗಳು ಮಾಡೋಕ್ಕೋಸ್ಕರ ಆ ದೇವ್ರ ಚಿತ್ತ ಇದ್ದು ನಮ್ಮ ಮನಸ್ಸಲ್ಲಿ ಕೇಳಿರೋ ವಿಷಯ ಅದು ನ್ಯಾಯವಾಗಿದ್ದರೆ ಖಂಡಿತ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಅವನ ನೀತಿಯ ಫಲ ಸದಾಕಾಲ ಇರ್ಬೋದು ಅಂತ ಆ ರೀತಿ ಕೊಡ್ತಾರೆ. ಇಂಥ ಒಳ್ಳೆ ಕೆಲಸ ಮಾಡೋರನ್ನ ನಾವೇನಾದರೂ ದ್ವೇಷಿಸೋದು ಹಿಂಸಿಸೋದು ಅವರಿಗೆ ತೊಂದರೆ ಕೊಡೋದಾದರೆ ಸ್ವಾಮಿ ಹೇಳ್ತಾರೆ ಮತ್ತೆ 6:14 ನೀವು ನಿಮ್ಮ ಸಹೋದರ ಸಹೋದರಿ ತಪ್ಪನ್ನ ಕ್ಷಮಿಸ್ಲಿಲ್ಲ ಅಂದ್ರೆ, ನಿಮ್ಮ ತಂದೆ ನಿಮ್ಮನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನೀವು ದೇವ್ರ ಮಕ್ಕಳು ಆಗಲ್ಲ, ನಿತ್ಯ ಜೀವನ ಪಡೆಯಲ್ಲ, ಏನು ಪಡೆಯಲ್ಲ. ದೇವ್ರ ಮಾತು ಹೇಗ್ ಮಾರ್ಗ ದೋತು ಕೊಡತ್ತಾರ, ಈ ಕ್ಯಾರೆಕ್ಟರ್ ಇದ್ರೆ ಮಾತ್ರ ನನ್ನ ಮನೆಗೆ ಬಂದ್ರೆ, ಯಾಕಂದ್ರೆ ನಾನು ಶುದ್ಧನಾಗಿರೋ ಪ್ರಕಾರ ನೀವು ಶುದ್ಧರಾಗಿದ್ವಿ ಅಂತ. ಈ ಮಾತು ಪ್ರಕಾರ ನಡೀದೆ, ಈ ಮಾತು ಪ್ರಕಾರ ಕರುಣೆ ತೋರಿಸ್ತೇವೆ ಹೋದ್ರೆ ಅವ್ರು ಹೇಳ್ತಾರೆ ನೀ ಕರುಣೆ ತೋರಿಸ್ಲಿಲ್ಲ ಅಂದ್ರೆ ನಿಮ್ಗೆ ತೋರಿಸಲ್ಲ ಹೋಗಯ್ಯ, ನೀ ಕ್ಷಮಿಸ್ಲಿಲ್ಲ ಅಂದ್ರೆ ನಿನ್ನ ಕ್ಷಮಿಸಲ್ಲ ಹೋಗಯ್ಯ, ನಿನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನೀನು ಹೆಂಗೆ ಬರೋಕ್ ಸಾಧ್ಯ ನೀನು ದೇವ್ರ ಮಗನಾಗಿ. ಅದಕ್ಕೆ ಇಂಥ ಗುಣ ಸ್ವಭಾವ ನಮ್ಮಲ್ಲಿ ದೇವರು ಬೇರೂರಿಸಿ ಎಷ್ಟೆಷ್ಟು ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಮೇಲ್ಪಟ್ಟು ನಾವೇನಾರ ಭಾಳ ಆ ರೀತಿ ರೀತಿ ನಡೆದಿದ್ರೆ ಮಣಕಲ್ಲಾಕಿ ದೇವ್ರನ್ನ ಬೇಡಿದ್ರೆ ನಮ್ಮ ದೇವ್ರು ಎಂಥವ್ರು ಅಂದರೆ ಇವನು ಮಾಡಿಬಿಟ್ಟ ಕ್ಷಮೆ ಕೇಳ್ದ, ಇವನು ಮಾಡಿದ್ರು ಕ್ಷಮಿಸ್ದ, ಇಂಥವ್ ನನ್ನ ಮಗನಿಗೆ ನಾಯಿ. ಪಾಪ ನೀನೇನಾನ ನೀನು ಕ್ಷಮಿಸ್ಲಿಲ್ಲ, ನಾನು ನಿನಗೆ ಕ್ಷಮಿಸಲ್ಲ ಅಂದ್ರೂ ನೀನು ಕ್ಷಮಿಸ್ಲಿಲ್ಲ ಅಂದ್ರೆ ನಿನ್ನಂತ ನನ್ನ ಮನೆಗೆ ಲಾಯಕ್ಕಿಲ್ಲ, ಹೋಗಪ್ಪ ಅಂತಾರೆ. ಇವಾಗ ನಮಗೆ ತಪ್ಪು ಮಾಡಿದವ್ರಿಗೆ ನಾವು ಖಂಡಿತ ಕ್ಷಮಿಸ್ಲೇಬೇಕಂತ. ಕೊಲೆಶ 3:13 ಅದನ್ನು ಇನ್ನು 3 ವಚನ ಓದ್ಬಿಟ್ಟು ಹೇಳಿ. ಇದ್ರಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದ್ರು ಕೂಡ ನಾವು ಕ್ಷಮಿಸ್ಬೇಕಂತ, ಯಾಕಂದ್ರೆ ಅದು ದೇವ್ರ ಗುಣ ಅಂತ. ತಂದೆ ದೇವ್ರು ನಮಗೆ ಕ್ಷಮಿಸಿದ್ದಾರೆ, ಯೇಸು ನಮಗೆ ಕ್ಷಮಿಸಿದ್ದಾರೆ. ಯೇಸುಗೆ ಕರ್ಕೊಂಡು ಹೋಗ್ಬಿಟ್ಟು ಸಿಲುಬೆಗೆ ಹಾಕಿ ಸಾಯಿಸಿ ಅವಮಾನ ಪಡಿಸಿ ಬಟ್ಟೆ ಬೀಸಿದವರು ಕೂಡ ದೇವ್ರ ಎದುರುಗಡೆ ನಿಂತ್ಕೊಂಡವ್ರಿಗೆ ಹೇಳ್ತಾರೆ ಸ್ವಾಮಿ ಇವ್ರು ಯಾರಿಗೆ ಏನು ಮಾಡ್ತಾ ಇದ್ದಂತ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ಅವ್ರ ಮಕ್ಕಳಾಗೋರು ಅವ್ರ ಶರೀರ ಅಂಗಗಳಾಗೋರು ಕ್ಷಮಿಸ್ಲೇಬೇಕ್ರಿ. ಕ್ಷಮಿಸ್ಲಿಲ್ಲ ಅಂದ್ರೆ ನಿಮ್ಮನ್ನ ದೇವ್ರು ಕ್ಷಮಿಸಲ್ಲ, ದೇವ್ರು ನಿಮ್ಮನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗೋದಿಲ್ಲ. ಆ ರೀತಿ ಸ್ವಾಮಿ ಹೇಳ್ತಾರೆ ತಪ್ಪು ಮಾಡಿದರೆ ಅಂತ ಕಾರಣ ಇದ್ರೂ ನೀವು ಕ್ಷಮಿಸಿ, ಯಾಕಂದ್ರೆ ನಿಮಗೆ ನಾನು ಕೊಡೋಂಥ ಸಮಾಧಾನ ಸಂತೋಷ ಶಾಂತಿ ನಿಮಗೆ ಬೇಕಂದ್ರೆ ಈ ಕೆಲಸ ಮಾಡ್ರಿ, ನಿಮಗೆ ಬೇಡ ಅಂದರೆ ನಿಮಗೆ ನಿಮಗೆ ಬೇಕಂದ್ರೆ ನೀವು ಈ ಕೆಲಸ ಮಾಡಬೇಕು. ಅವ್ರನ್ನ ದೂಷಿಸ್ತೇವೆ, ಅವ್ರನ್ನ ಪ್ರೀತಿಸ್ತೇವೆ. ಅವ್ರನ್ನ ಪ್ರೀತಿಸಿದ್ರೆ ಏನಾಗುತ್ತೆ, ಅವ್ರನ್ನ ಪ್ರೀತಿಸಲಿ ಅಂದ್ರೆ ಏನಾಗುತ್ತೆ ಅಂತ ಯೋಹಾನ 1:3 ಅದನ್ನ
ಪ್ರೀತಿಸ್ರಿ ಮರಣದಿಂದ ಪಾರ ದ್ವೇಷಿಸಿದ್ರೆ ಕೊಲೆಗಾರಾಗ್ತೀರ ಅಂತವನಿಗೆ ನಿತ್ಯ ಜೀವ ಪ್ರೀತಿಸ್ರಿ ಅಂದಾಗ ಕ್ರಿಯೆ ಇಲ್ಲದ ಪ್ರೀತಿ ಇವತ್ತು ಈ ಎರಡು ಅಶೋಕಣ್ಣ ಅವರು ನಮ್ಮ ರೊನಾಲ್ಡ್ ಬ್ರದರ್ ಅವರು ತೋರಿಸಿದಂಥ ಪ್ರೀತಿ ಅವ್ರು ಮಾಡಿದಂಥ ಕ್ರಿಯೆ ಅದು ಒಳ್ಳೆ ದೇವರಿಗೆ ಫಲಗಳನ್ನು ಕೊಟ್ಟಂಗೆ ಆಗ್ತಿದೆ ನಾವೆಲ್ಲರೂ ಈ ಕುಟುಂಬದಿಂದ ಹೋಗುವಾಗ ನಮ್ಮನ್ನು ಸಂತೋಷಕ್ಕೆ ಸ್ವೀಕರಿಸಿ ನಮ್ಮ ಮುಖಾಂತರ ಈ ಜೀವವುಳ್ಳ ಮಾತುಗಳನ್ನ ಕೇಳಿ ಅದರಂತೆ ನಡೆಯೋ ಮಕ್ಕಳನ್ನ ನಿಜವಾಗ್ಲೂ ನಮ್ಮ ಪ್ರಾರ್ಥನೆಗಳು ನೆನೆಸಿ ಅವರ ಕೈ ಕೆಲಸ ಅವರ ಆಲೋಚನೆ ಅವರು ಒಂದೊಂದು ವಿಷಯ ದೇವರ ನಾಮ ಮಹಿಮೆ ಪಡೋಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಪಡ್ತಾರೋ ಅದನ್ನ ದೇವರು ಆಶೀರ್ವದಿಸಿ ಇನ್ನ ಬರ್ತಕ್ಕಂತ ಮಕ್ಕಳಿಗೆ ಬರ್ತಕ್ಕಂತ ಎಲ್ಲಾ ಜನಗಳಿಗಿಂತ ಸೇವೆ ಮಾಡಕ್ಕೆ ಅಂತ ಮಕ್ಕಳನ್ನ ದೇವರು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ದೇವರು ಆಶೀರ್ವದಿಸಲಿ ಅಂತ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ತೀನಿ ನಾನೇ ನೆನೆಸ್ಕೊಳ್ತೀನಿ ಕೊನೆಯದಾಗಿ ಒಂದು ವಚನ ಓದ್ಬಿಟ್ಟು ಪಾಠ ಮುಗಿಸ್ತಾರೆ ಇಂಥ ಮಾತು ಕೇಳಿ ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯೋರಿಗೆ ಏನು ಹೇಳ್ತಾರೆ ಸ್ವಾಮಿ ಇಂಥ ಮಾತುಗಳನ್ನ ತಿರಸ್ಕರಿಸಿ ತನ್ನ ಇಷ್ಟದಂತೆ ಅನ್ಯಾಯ ಅನುಸರಿಸಿ ನಡೆಯೋರಿಗೆ ಏನು ಹೇಳ್ತಾರೆ ಸ್ವಾಮಿ ಅಂತ ಜ್ಞಾನೋಕ್ತಿ ಒಂದನೇ ಅಧ್ಯಾಯ 22-30 ಓದಮ್ಮ ಇದೇ ಈ ಪಾಠದಲ್ಲಿ ಇರೋಂಥ ಎಲ್ಲ ಸಾರಾಂಶನ ನಮ್ಮ ಜ್ಞಾನ ಇರೋಂಥ ಆ ಸ್ವಾಮಿ ಮೇಲೆಯವರು ಬರೆದಿಕ್ಕಿದ್ದಾರೆ ಒಬ್ಬೊಬ್ಬರು ಇಂಥ ವಾಕ್ಯಗಳನ್ನ ಓದ್ಕೊಂಡು ಅದ್ರ ಹೃದಯದಲ್ಲಿ ಇಟ್ಕೊಂಡು ವಿಧೇಯನಾಗೋಣ ಎಲ್ಲರೂ ಪಾಠಗಳ ಮುಖಾಂತರ ನಮ್ಮನ್ನು ಎಚ್ಚರಿಸ್ತಾರೆ ಬಲಪಡಿಸ್ತಾರೆ ಯೇಸು ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ನಡೆಸ್ತಾರೆ ನೋಡಿ ಇಂಥ ಸೌಭಾಗ್ಯದಲ್ಲಿ ನಾವು ಕೂಡ ಪಾಲುಗಾರರಾಗ್ತೀವಿ ಇಂಥದ್ದಲ್ಲಿ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿಕೊಂಡು ಸಂತೋಷ ನಡೆಯಂತೆ ಒಂದನೇ ಅಧ್ಯಾಯ 22-30 ಓದಮ್ಮ ದೇವರಿ ವಾಕ್ಯನ ಆಶೀರ್ವದಿಸಲಿ ಇದರಲ್ಲಿ ಖಂಡಿತ ನಾನು ತಪ್ಪು ಹೇಳಿರ್ತೀನಿ ದೇವರು ಕ್ಷಮಿಸಲಿ ನೀವು ಕೂಡ ಕ್ಷಮಿಸ್ತೀನಿ ಈ ವಾಕ್ಯಗಳನ್ನ ದೇವರು ಆಶೀರ್ವದಿಸಲಿ ಆಮೇನ್ ಪ್ರಸನ್ನ ಲಿಪಿಕೆ ಅಂತ ಸಹೋದರ ಸಹೋದರಿಯರೇ ದೇವರು ವಾಕ್ಯನ ಹಂಚ್ಕೊಂಡಂತ ಸಹೋದರರು ಕೂಡ ನಾವು ಪ್ರಸ್ತುತ ಉಳ್ಳರಾಗಿದ್ದೀವಿ